ನಮಸ್ಕಾರ ವೀಕ್ಷಕರೇ, ಇವತ್ತು ಅತ್ಯಂತ ವಿಶೇಷವಾಗಿರತಕ್ಕಂತಹ ಒಂದು ಘಟನೆಯ ಬಗ್ಗೆ ಮಾಹಿತಿ ಕೊಡೋದು ಅಥವಾ ಅದು ಏನಾಗಿದೆ ಎತ್ತ ಆಗಿದೆ ಅನ್ನುವಂತಹ ವಿವರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನ. ಏನಪ್ಪ ಇದು ಅಂತ ಹೇಳಿ ಅಂತ, ಇವತ್ತು ಅನೇಕ ಭೂ ಹಗರಣಗಳನ್ನು ನಾವು ಕೇಳಿದ್ದೇವೆ. ಆ ಭೂ ಹಗರಣಗಳ ಬಗ್ಗೆ ಆಗಲಿ ಮತ್ತೊಂದಲ್ಲಿ ನಾನು ಚರ್ಚೆ ಮಾಡಬೇಕು ಅಂತಕ್ಕಂಥದ್ದಲ್ಲ. ಒಂದು ಅದ್ವೈತ ಸಿದ್ಧಾಂತಕ್ಕೆ ಸಂಬಂಧಪಡುವಂಥ ಅದ್ವೈತದ ಮಠ ಅಂದರೆ 16ನೇ ಶತಮಾನದಲ್ಲಿ ಇರತಕ್ಕಂಥದ್ದು, ಅದು ಆರಂಭವಾದಂಥ ಮಠ ಅಂತಕ್ಕಂಥದ್ದು ಏನಿದೆ, ಆ ಶ್ರೀ ಶೃಂಗೇರಿ ಶಾರದ ಶಿವಗಂಗಾ ಮಠದ ಒಂದಷ್ಟು ಆಸ್ತಿಗಳು ಪರವಾರಿ ಆಗುತ್ತೆ, ಮತ್ತೊಂದಾಗತ್ತೆ, ಮುಗಿದೊಂದಾಗತ್ತೆ ಅನ್ನುವಂಥದ್ದು ಅದೀಗಾಗಲೇ ನ್ಯಾಯಾಲಯದಲ್ಲಿದೆ ಕೇಸು. ನಾನು ನ್ಯಾಯಾಲಯದಲ್ಲಿ ಇರತಕ್ಕಂಥ ಕೇಸಿನ ವಿಚಾರದ ಬಗ್ಗೆ ಚರ್ಚೆಗೆ ಹೋಗ್ತಾ ಇಲ್ಲ ಇಲ್ಲಿ. ಆದರೆ ಬಹುಮುಖ್ಯವಾಗಿ ಒಂದು ಮಠಕ್ಕೆ ಸೇರಿರತಕ್ಕಂಥ ಆಸ್ತಿ ಪರಭಾರಿ ಆಗುತ್ತೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿ ಅತ್ಯಂತ ಕಡಿಮೆ ದರಕ್ಕೆ ಕೊಡುವಂಥದ್ದು, ಅದರಲ್ಲೇ ಸಾಕಷ್ಟು ಹಗರಣಗಳಾಗಿರ್ತಕ್ಕಂಥದ್ದು. ಈ ಹಗರಣಗಳಾಗಿರುವುದರ ವಿರುದ್ಧವಾಗಿ ಏಕಾಂಗಿಯಾಗಿ ಒಬ್ಬರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಒಂದು ಆಲೋಚನೆಯನ್ನು ಮಾಡಿ, ಬಲಾಢ್ಯರ ಮುಂದೆ ಹೋರಾಟ ಮಾಡುವಂಥದ್ದು ತುಂಬ ಕಷ್ಟ. ಅಂಥದ್ರೊಳಗೆ ಒಂದು ಮಠದ ಪರಂಪರೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಆ ಆಸ್ತಿಯ ಉಳಿಸೋದಕ್ಕೆ, ಮತ್ತೊಂದು ಆ ಆಸ್ತಿಯನ್ನು ಕಬಳಿಸಿದ್ದಾರೆ ಅಂತ ಜನ ಮಾತನಾಡುವಂಥ ಮತ್ತು ನ್ಯಾಯಾಲಯದಲ್ಲಿ ಇರುವಂಥ ದಾಖಲೆಗಳನ್ನು ನೋಡಿದಾಗ ಅತ್ಯಂತ ಪ್ರಭಾವಶಾಲಿಗಳ ಮಧ್ಯದೊಳಗೆ ಒಬ್ಬ ವ್ಯಕ್ತಿ ಹೋರಾಟ. ಆ ಒಬ್ಬ ವ್ಯಕ್ತಿಯ ಹೋರಾಟ ಮಾನಸಿಕವಾಗಿ ದೈಹಿಕವಾಗಿ ಎಷ್ಟು ತೊಂದರೆ ಆಗ್ಬೋದು, ಎಷ್ಟು ಹಿಂಸೆ ಆಗ್ಬೋದು ಅಂತೇಳಿ ಅನುಭವಿಸಿದವರಿಗೆ ಗೊತ್ತಿರುತ್ತೆ. ಆ ರೀತಿಯ ಹಿಂಸೆಯನ್ನು ಅನುಭವಿಸಿದರೂ ಕೂಡ ನ್ಯಾಯದ ಪರವಾಗಿ ನನ್ನ ಹೋರಾಟ ಅಂಥೇಳಿ ನಿರಂತರ ಹೋರಾಡ್ತಾ ಇರತಕ್ಕಂಥವರು ಆನಂದ್ ಟಿ ಆರ್ ಅವರು, ತುರುವೇಕೆರೆಯವರು, ಶ್ರೀ ಶೃಂಗೇರಿ ಶಾರದ ಶಿವಗಂಗಾ ಮಠದ ಪಾರಂಪರಿಕ ಭಕ್ತರು ಅವರು. ಅವ್ರು ನಮ್ಮ ಜೊತೆಲಿದ್ದಾರೆ, ಅವರ ತುಂಬ ಹೃದಯದಿಂದ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ನಮಸ್ಕಾರ ಸರ್, ತುಂಬ ಹೃದಯದ ಸ್ವಾಗತ. ಮೊದಲನೇದಾಗಿ ನಾನು ನಿಮಗೆ ಅಭಿನಂದನೆಯನ್ನು ಹೇಳಬೇಕಾಗತ್ತೆ. ನ್ಯಾಯಾಲಯದ ನ್ಯಾಯ ಯಾರ ಪರ ಬರುತ್ತೆ ಅಂತಕ್ಕಂಥದ್ದು, ಆಮೇಲೆ ನ್ಯಾಯದ ಪರ ಬರುತ್ತೆ ಅನ್ನುವಂಥ ವಿಶ್ವಾಸ ನಮ್ಮದು ಒಂದು ಕಡೆಗೆ ಇರಲಿ, ಆ ವಿಚಾರಕ್ಕೆ ನಾನು ಹೋಗೋದಿಲ್ಲ. ಬಹುಮುಖ್ಯವಾಗಿ ಏನು ಸುಮಾರು 360 ಎಕರೆ ಜಾಗ ಕಡೆಗೆ ಬರ್ತಾ ಬರ್ತಾ 208 ಎಕರೆಗೆ ಬಂತು ಅನ್ನುವಂಥದ್ದು ಏನಿದೆ ಶಿವಗಂಗಾ ಮಠದ ಆಸ್ತಿ, ಆ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ನೀವು ದಾವೆಯನ್ನು ಹಾಕ್ತೀರಿ, ನಿಮಗೂ ತೊಂದರೆ ಆಗತ್ತೆ, ಆ ತೊಂದರೆಯನ್ನು ಅನುಭವಿಸಿ ದಾವೆಯನ್ನು ಹಾಕಿದಿರಿ, ದಾವೆ ಮುಂದೆ ನಡೀತಾ ಇದೆ. ಆ ದಾವೆ ಏನು ಹಾಕಿದಿರಿ, ಅದು ಏನಿದೆ ಅನ್ನೋದು, ಯಾಕಂದರೆ ಮೊದಲು ಭಕ್ತರಿಗೆ ಅದರ ಅರಿವು ಮೂಡಿದಾಗ ಮುಂದಿನ ಆಲೋಚನೆ ನಾವು ಮಾಡ್ಬೋದು. ಅದು ಏನು ಯಾಕೆ ಅನ್ನುವಂಥದ್ದು ಒಂದಷ್ಟು ಸಂಕ್ಷಿಪ್ತವಾಗಿ ನಮ್ಮ ಭಕ್ತರಿಗೆ ಹೇಳಿ, ಯಾಕಂದರೆ ಕೋಟ್ಯಾಂತರ ರೂಪಾಯಿಯ ಹಗರಣ ಅಂತಲೇ ಹೇಳ್ಬೋದು, ಅದರ ಬಗ್ಗೆ ಒಂದು ಸ್ವಲ್ಪ ಗಮನ ಸೆಳೆಯುವಂಥದ್ದು. ಮೊಟ್ಟ ಮೊದಲನೇದಾಗಿ ಆಚಾರ್ಯ ಶಂಕರನ್ನು ಮನಸ್ಸಿನಲ್ಲೇ ಸ್ಮರಣೆ ಮಾಡಿಕೊಳ್ತಾ, ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತವು ಒಂದೇ ಭಗವಂತ ಪುನಃ ಪುನಃ, ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ, ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾ ಮೂರ್ತಯೇ ನಮಃ. ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡ್ತಾ, ಈ ಮಠದ ಒಂದು ಆಸ್ತಿಯ ವಿಚಾರದಲ್ಲಿ ಇವತ್ತು ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀ ಸುಧೀಂದ್ರ ಕುಮಾರ್ ಅವರಿಗೂ ಕೂಡ ನನ್ನ ಒಂದು ಕೃತಜ್ಞತೆ ಸಲ್ಲಿಸ್ತಾ ವಿಷಯಕ್ಕೆ ನೇರವಾಗಿ ಬರ್ತಾ ಇದ್ದೇನೆ. ಇದು ಸುಮಾರು 16-17 ಶತಮಾನದಲ್ಲಿ ಪ್ರಾರಂಭ ಆದಂಥ ಮಠ ಇದು. ಇದಕ್ಕೆ ಬೇಕಾದಷ್ಟು ಕೊಡುಗೆಗಳು ರಾಜಮಹಾರಾಜರಿಂದ, ಸುತ್ತಲುಮುತ್ತಲಿರ್ತಕ್ಕಂಥ ಪಾಳೆಗಾರರಿಂದ ಬೇಕಾದಷ್ಟು ಇದಕ್ಕೆ ದಾನ ಧರ್ಮಗಳು ದತ್ತಿಗಳೆಲ್ಲವೂ ಕೂಡ ಸಹಜವಾಗಿ ಹಿಂದೆ ಎಲ್ಲ ವೇದ ರಕ್ಷಣೆ ಮಾಡಬೇಕು, ಸಂಸ್ಕೃತ ರಕ್ಷಣೆ ಮಾಡಬೇಕು, ತನ್ನ ಮೂಲಕ ಸಂಸ್ಕೃತ ರಕ್ಷಣೆ ಮಾಡಬೇಕು ಅಂತಕ್ಕಂಥ ವಿಚಾರ ಹಿಂದಿನ ನಮ್ಮ ನಾಡಿನ ದೊರೆಗಳಿಗೆ ಇದ್ದಂಥ ಫಲವಾಗಿ ನಮ್ಮ ಮಠಕ್ಕೆ ಬೇಕಾದಷ್ಟು ಆಸ್ತಿ ಕೂಡ ಬಂತು. ಇದೇ ರೀತಿಯಾಗಿ ದೇವನಹಳ್ಳಿ ಹತ್ತಿರ ದೇವನಹಳ್ಳಿ ಸುಮಾರು ಒಂದು 6 ಕಿಲೋಮೀಟ್ರ್ ದೂರದಲ್ಲಿ ಒಬ್ಬರು ಪಾಳೆಗಾರರನ್ನ ಹರಕೆ ಮಾಡಿಕೊಂಡಿದ್ದರು. ಆ ಹರಕೆ ಈಡೇರಿತು, ಈ ಮಠದ ಒಂದು ಗುರುಗಳ ಒಂದು ತಪಸ್ಸಿನ ಫಲವಾಗಿ ಆ ಹರಕೆ ಈಡೇರಿತು ಅನ್ನೋ ಕಾರಣಕ್ಕೆ ಅವರು ಸುಮಾರು 360 ಎಕರೆ ಜಮೀನನ್ನು ಮಠಕ್ಕೆ ಆಗಿನ ಕಾಲದಲ್ಲಿ ದಾನ ರೂಪದಲ್ಲಿ ಕೊಟ್ಟಿದ್ದಾರೆ. ಅದು ತದನಂತರ ಬ್ರಿಟಿಷರು ಬಂದರು, ಬ್ರಿಟಿಷರು ಬಂದಮೇಲೆ ಸಹಜವಾಗಿ ಅವರು ಮಠದ ಆಸ್ತಿ ದೇವಸ್ಥಾನ ಎಲ್ಲವನ್ನು ಅವರೇ ತೆಗೆದುಕೊಂಡ್ಬಿಟ್ರು. ಸ್ವತಂತ್ರ ಬಂತು, ಸ್ವತಂತ್ರ ಬಂದಮೇಲೆ ಅಂದಿನ ನಮ್ಮ ಆಡಳಿತಾಧಿಕಾರಿ ಶ್ರೀ ಸುಬ್ರಾವ್ರವರು ಮೊಕದ್ದಮೆಯನ್ನ ದಾಖಲು ಮಾಡ್ತಾರೆ. ಅವಾಗ ಅದು ತುಮಕೂರು ಜಿಲ್ಲಾ ವ್ಯಾಪ್ತಿಗೆ ಬರ್ತಾ ಇರುತ್ತೆ ಈ ಪ್ರದೇಶಗಳು. ಅಲ್ಲಿ ಮೊಕದ್ದಮೆ ದಾಖಲು ಮಾಡ್ತಾರೆ. 61ನೇ ಇಸವಿ ಒಳಗಡೆ ಒಂದು ರಾಜಿ ಸೂತ್ರದ ಪರಿಣಾಮವಾಗಿ ಅವಾಗ 208 ಎಕರೆ ಜಮೀನನ್ನು, ಒಟ್ಟು 360 ಎಕರೆ ಜಮೀನು ಇದ್ದರೂ ಕೂಡ ಅವೆಲ್ಲವೂ ಕೂಡ ಒಂದಿಷ್ಟು ಒತ್ತುವರಿಯಾಗಿರುತ್ತೆ ಎಲ್ಲ, ಅದೆಲ್ಲ ತಿರ್ಗಾ ಮತ್ತು ಪದೇ ಪದೇ ತುಂಬ ದೀರ್ಘಾವಧಿ ಕಲಾಪಗಳಾಗೋಗ್ಬಿಡುತ್ತೆ ನ್ಯಾಯಾಲಯಗಳೇ ಅಂತ ಹೇಳಿ ಒಂದು ಕಾರಣದಿಂದಾಗಿ 208 ಎಕರೆ ಜಮೀನನ್ನು ಕ್ಲಿಯರ್ ಟೈಟಲ್ಸ್ ಆಗಿ ಮಠಕ್ಕೆ ರೀಗ್ರ್ಯಾಂಟ್ ಮಾಡ್ತಾರೆ. ಇದು
ರೀಗ್ರ್ಯಾಂಟ್ ಅಂದರೆ ಇದು ಮಠದ್ದೇ ಇದಕ್ಕೆ ಮಾಲೀಕರಷ್ಟೇ, ಇದಕ್ಕೆ ಸರ್ಕಾರದ ಮಾಲೀಕತ್ವ ಇದಕ್ಕೆ ಬರೋದಿಲ್ಲ. ಇದಕ್ಕೆ ಮುಂಚೆ ಆದಂಥದ್ದು ಅದು ಹೇಗೆ ಅದು ಇನಾಮ್ತಿ ಅಂತಲೇ ಏನಾಯ್ತು ಮುಂಚೆ? ಇನಾಮ್ತಿ ಅಂತ ಆಗಿತ್ತು, ಮುಂಚೆ ಇನಾಮ್ತಿ ಆಗಿತ್ತು 360 ಎಕರೆ, ಆಮೇಲೆ 208 ಎಕರೆ ರೀಗ್ರ್ಯಾಂಟ್ ರೀಗ್ರ್ಯಾಂಟ್ ಆಯಿತು. ಇನಾಮ್ತಿ ಜಮೀನು ರೀಗ್ರ್ಯಾಂಟ್ ಆಯಿತು. ಇದಕ್ಕೆ ತಸ್ತಿಕೆಲ್ಲ ಏನು ಬರೋದಿಲ್ಲ, ಇದಕ್ಕೆ ಬರೋದಿಲ್ಲ. ಇದಕ್ಕೆ ರೀಗ್ರ್ಯಾಂಟ್ ಕಾನೂನು ಕ್ಲಿಯರ್ ಟೈಟಲ್ ಇದು, ರೀಗ್ರ್ಯಾಂಟ್ ಇದು ಮಠದೇ ಮಾಲೀಕರು ಇದಕ್ಕೆ ಅಷ್ಟೇ. ನೀನು ಸರಿ 61ನೇ ಇಸ್ವಿಲಿ ಇದು ರೀಗ್ರ್ಯಾಂಟ್ ಆಗುತ್ತೆ. ದುರಾದೃಷ್ಟದಿಂದ ಅದೇನೋ ಈ ಕರ್ನಾಟಕ ರಾಜ್ಯ ಧರ್ಮಾದಾಯ ಮತ್ತು ದತ್ತಿ ಇಲಾಖೆಯವರಿಗೆ ಮಠದೊಳಗಡೆ ಆರ್ಥಿಕ ಸಂಕಷ್ಟ ಬಂದುಬಿಟ್ಟಿದೆ ಅಂತ ಅವ್ರಿಗೆ ಹೆಂಗೆ ಅರಿವಾಯಿತು ನಮಗೆ ಗೊತ್ತಿಲ್ಲ. 65ನೇ ಇಸ್ವಿಲಿ ಒಂದು ಕಡತವನ್ನು ಮೂವ್ ಮಾಡ್ತಾರೆ ಅವರು, ದತ್ತ ಕರ್ನಾಟಕ ರಾಜ್ಯ ಮುದ್ರಾ ಶಾರ್ಟ್ ಫಾರ್ಮ್ ಹೇಳಿ ಬಂದು ಮುದ್ರಾ ಇಲಾಖೆ ಅಂತ ಉಪಯೋಗಿಸೋಣ ಪದವನ್ನು. ಮುದ್ರಾ ಇಲಾಖೆಯವರು ಸರ್ಕಾರಕ್ಕೊಂದು ಪ್ರಪೋಸಲ್ ಕಳಿಸ್ಕೊಡ್ತಾರೆ, ಮಠ ಆರ್ಥಿಕವಾದ ದುಸ್ಥಿತಿಯಲ್ಲಿದೆ, ಅದರಿಂದಾಗಿ ನಾವು ಇದನ್ನು ಮಾರಾಟ ಮಾಡಿಬಿಟ್ಟು ಮಠಕ್ಕೆ ದುಡ್ಡು ಕೊಟ್ಬಿಡೋಣ. ಒಂದು 3-4 ಸಂಸ್ಥೆಯವರು ಬಂದಿದ್ದಾರೆ, ಅದರೊಳಗಡೆ ಏರ್ ಫೋರ್ಸ್ ಆಫೀಸರ್ಸ್ ಹೌಸಿಂಗ್ ಆ್ಯಂಡ್ ಫಾರ್ಮಿಂಗ್ ಕೋಆಪರೇಟಿವ್ ಸೊಸೈಟಿ ಅಂತಕ್ಕಂಥ ಒಂದು ಸಂಸ್ಥೆ ಹೆಚ್ಚು ದರವನ್ನು ನಮೂಸಿದೆ, 41,000 ರೂಪಾಯಿ 65ನೇ ಇಸ್ವಿ ಒಳಗಡೆ. ಅವ್ರು ಇದನ್ನು ಕೊಟ್ಬಿಟ್ಟು ನಾವು ಮಠದ ಆರ್ಥಿಕ ಸಂಕಷ್ಟವನ್ನು ಬಗೆಹರಿಸ್ಬಿಡೋಣ, ಮಠ ಏನು ಪ್ರಪೋಸಲ್ ಮಾಡಿರಲ್ಲ ಇದಕ್ಕೆ, ಅದು ಇವ್ರಿಗೆ ಇವರಾಗೇನೆ ಮೂವ್ ಮಾಡಿಬಿಡ್ತಾರೆ ಅದನ್ನು. ಸರ್ಕಾರಕ್ಕೂ ಕೂಡ ಬಂದ್ಬಿಡತ್ತೆ ಕಡತ. ಸರ್ಕಾರದಲ್ಲಿ ಇದ್ರ ಬಗ್ಗೆ ತುಂಬ ಕೂಲಂಕುಷವಾಗಿ ಇದಾಗತ್ತೆ, ಓಡಾಡುತ್ತೆ ಕಡತ ಇದು. 65ನೇ ಇಸ್ವಿಲಿ ಬಂದಂಥ ಕಡತ ಇದು 68 ಏಪ್ರಿಲ್ವರೆಗೂ ಓಡಾಡುತ್ತಿದ್ದು ಸರ್ಕಾರದ ಮಟ್ಟದಲ್ಲೇ. ಕೊನೆಗೆ 68 ಏಪ್ರಿಲ್ಗಡೆ ಒಂದು ಆದೇಶ ಆಗುತ್ತೆ. ಇದು ರೀಗ್ರ್ಯಾಂಟ್ ಆಗಿರೋ ಜಮೀನಾಗಿರೋದ್ರಿಂದ ಮಠ ಮಾತ್ರ ಮಾರಬೋದೇ ಹೊರತು ಮಠದ ಪ್ರತಿನಿಧಿಯಾಗಿ ಸರ್ಕಾರ ಮಾರಲಿಕ್ಕೆ ಬರೋದಿಲ್ಲ ಅಂತಕ್ಕಂಥ ಆದೇಶ ಆಗೋಗ್ಬಿಡುತ್ತೆ. ಅದು ಮತ್ತು ಇಡೀ ಕಡತವನ್ನು ಅವ್ರು ಕಳಿಸಿರ್ತಕ್ಕಂಥ ಎಲ್ಲ ದಾಖಲೆಗಳು ಸಮೇತ ವಾಪಸ್ ಅವರು ಮುಜರಾಯ ಇಲಾಖೆಗೆ ವಾಪಸ್ ಕಳಿಸ್ಬಿಡ್ತಾರೆ. 68 ಏಪ್ರಿಲ್ ಕಳಿಸ್ಕೊಟ್ಬಿಡ್ತಾರೆ. ಮತ್ತು ಸರ್ಕಾರದಲ್ಲಿ ಭ್ರಷ್ಟಾಚಾರ ಅನ್ನೋದು ಎಷ್ಟರ ಮಟ್ಟ ಅವತ್ತು ಇತ್ತು ಅಂತ ನಮ್ಗೆ ಈ ಪ್ರಕರಣ ನೋಡಿದ್ರೆ ಗೊತ್ತಾಗ್ತಾ ಇದೆ ನಮ್ಗೆ. ಅಷ್ಟೇನೆ ನಾವೇನು ಇವತ್ತು ಅಂದ್ಕೊಳ್ತೀವಿ ನಾವು, ಇಲ್ಲ ಅವತ್ತೇ ಐತಿ ಭ್ರಷ್ಟಾಚಾರ, ಅವತ್ತೇ ಈ ಲ್ಯಾಂಡ್ ಮಾಫಿಯಾ ಇಲ್ಲ ಅವತ್ತು ಇದ್ರು 68ನೇ ಇಸ್ವಿಲಿ ಇದ್ರು. ಸರ್ಕಾರದ ಧೈರ್ಯ ನೋಡಿ, ಅವತ್ತು ಅಧಿಕಾರಿ ಒಬ್ಬರು ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಾರೆ ಮುಜರಾಯಿ ಇಲಾಖೆ ಒಳಗಡೆ, ಅವರೇನು ಮಾಡ್ತಾರೆ 68 ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನೇರವಾಗಿ ಮಾರಾಟನೇ ಮಾಡಿಬಿಡ್ತಾರೆ. ಎಸಿನೇ ಮಾರಾಟ ಮಾಡ್ಬಿಡ್ತಾರೆ ಮುಜರಾಯಿ ಇಲಾಖೆ ಎಸಿ. ಇದನ್ನ ಉಲ್ಲೇಖನೂ ಮಾಡಲ್ಲ ಅವರು, ಇತ್ತ ಸರ್ಕಾರ ಆದೇಶ ಮಾಡಿದೆ ಅಂತೆಲ್ಲ ಉಲ್ಲೇಖನೂ ಮಾಡದಲೇನೆ ಕ್ಲಿಯರ್ ಟೈಟಲ್ ಆಗಿ ಮಾರೇ ಬಿಡ್ತಾರೆ ಅತ್ಲಾಗ ಧೈರ್ಯವಾಗಿ ಅವರು. ಅಂದ್ರೆ ಭ್ರಷ್ಟಾಚಾರಿಗಳು ಅವತ್ತು ಇದ್ರು ಅಂತಲೂ ನಮ್ಗೆ ಇವತ್ತು ಪರಿಗಣಿಸ್ಬೋದು ನಾವು. ಇವತ್ತು ಅವ್ರಿಗೆ ಎಷ್ಟು ಸಂದಾಯ ಆಗಿದೆ ನಮ್ಗೆ ಗೊತ್ತಿಲ್ಲ. ಅದೇ ಮಾರಾಟ ಮಾಡಿಬಿಟ್ರು. ತಮಾಷೆ ಅಂತಂದ್ರೆ ಇವಾಗ ಯಾವುದೇ ಒಂದು ಆಸ್ತಿ ಮಾರಾಟ ಮಾಡಿದ್ರೆ ಆಸ್ತಿ ಮಾಲೀಕರುಗಳು ಅದಕ್ಕೆ ಸಹಿ ಹಾಕ್ಬೇಕು. ಇದ್ರೊಳಗಡೆ ಮಠದ ಪ್ರತಿನಿಧಿಯ ಯಾರು ಸಹಿನೂ ಹಾಕಿಲ್ಲ ಇದಕ್ಕೆ, ಆದರೂ ಮಾರಾಟ ಆಗೋಗ್ಬಿಡತ್ತೆ. ಇದು ಗೊತ್ತಾಗಲ್ಲ, ಯಾಕಂದ್ರೆ ಹಿಂದೆ ಕಮ್ಮಿ ಎಷ್ಟು ಎಕರೆ ಮಾರಾಟ ಆಯ್ತು, 208 ಎಕರೆ ನೇರವಾಗಿ ಮಾರಾಟ ಆಗೋಯ್ತು. ಏರ್ ಫೋರ್ಸ್ ಆಫೀಸರ್ಸ್ ಹೌಸಿಂಗ್ ಕೋಆಪರೇಟಿವ್ ಅಂಡ್ ಫಾರ್ಮಿಂಗ್ ಸೊಸೈಟಿ ಅನ್ನೋ ಸೊಸೈಟಿ. ಆಕ್ಚುಲಿ ಇದು ಕೂಡ ಸಹಕಾರ ಇಲಾಖೆ ದಾಖಲೆಲ್ಲ ಇಲ್ಲ ಈ ಸೊಸೈಟಿ. ಇದು ಕೂಡ ನಾನು ಮಾಹಿತಿ ತಗೊಂಡಿದ್ದೀನಿ, ನಾನು 2017ನೇ ಇಸ್ವಿ ಮಾಹಿತಿ ತಗೊಂಡಿದ್ದೀನಿ. ಮತ್ತು ಅವರೇ ಆದೇಶ ಮಾಡಿದ್ದಾರೆ ಈ ಸೊಸೈಟಿಯವ್ರದ್ದು ನಾವು ತನಿಖೆ ಮಾಡ್ತಿದ್ದೀವಿ, ಇವ್ರು ತರ್ತಕ್ಕಂಥ ಯಾವುದೇ ದಾಖಲೆಯನ್ನು ಕೂಡ ನೀವು ರಿಜಿಸ್ಟರ್ ಮಾಡಬೇಡಿ ಅಂತೇಳಿ ಅವರು ರಿಜಿಸ್ಟ್ರೇಷನ್ ಇಲಾಖೆಗೆ ಆದೇಶನೂ ಮಾಡಿದ್ದಾರೆ. ಆದರೂ ಇವೆಲ್ಲ ಆಗತ್ತೆ ನಮ್ಮ ದೇಶ ಒಳಗಡೆ, ಇದು ನಮ್ಮ ದೇಶ ಇರೋದ್ರಿಂದ ಆಗತ್ತೆ. ಸರಿ ಸರಿ, ಸೊ ಆಗತ್ತೆ. ಇದು ಏನಾಗತ್ತೆ ಕೊನೆಗೆ, ಇವೆಲ್ಲವೂ ಕೂಡ ನಮ್ಮ ಹಿಂದಿನ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ ಸಚ್ಚಿದಾನಂದ ಬ್ರಹ್ಮೈಕ್ಯರಾಗಿರ್ತ ಸಚ್ಚಿದಾನಂದ ಪರಬ್ರಹ್ಮಣೇ ನಮಃ ಅವರ ಗಮನಕ್ಕೆ ಇದು ಬರುತ್ತೆ. ಅವ್ರ ಗಮನಕ್ಕೆ ಬಂದ ಮೇಲೆ ಅವರು ಸಲಹೆಗಳು ಕೇಳ್ತಾರೆ. ದೊಡ್ಡ ದೊಡ್ಡ ವಕೀಲರುಗಳು ಮಠದ ನಮ್ಮ ಮಠಕ್ಕೆ ಭಕ್ತ ಎಲ್ಲರೂ ಇದ್ದಾರೆ, ವಕೀಲರಿದ್ದಾರೆ, ವೈದ್ಯರಿದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್ ಅಲ್ಲಿ ದೊಡ್ಡ ಪರಂಪರೆ ಸಹಜವಾಗಿದ್ದಾರೆ. ಎಲ್ಲರ ಸಲಹೆ ಕೇಳಿದ್ರು ಕೊನೆಗೆ ಒಂದು ಅಭಿಪ್ರಾಯ ಬರುತ್ತೆ ಸಲಹೆ ಒಳಗಡೆ ಏನಂತಂದ್ರೆ, ಇಲ್ಲ ಇದು ತಪ್ಪು, ಇದು ಕಾನೂನು ಬಾಹಿರವಾಗಿರ್ತಕ್ಕಂಥ ಮಾರಾಟ, ಇದು ಸರ್ಕಾರದ ಆದೇಶ ಉಲ್ಲಂಘನೆ ಆಗಿದೆ, ಅದರಿಂದಾಗಿ ಇದು ನಾವು ಮಾಮೂಲು ಸಿವಿಲ್ ಸೂಟ್ ಹಾಕೋಣ ಇದಕ್ಕೆ, ಮತ್ತು ಇದು ವಾಪಸ್ ಬರುತ್ತೆ ಸಹಜವಾಗಿ. ಇದು ಸಿವಿಲ್ ಸೂಟ್ ಪ್ರಕರಣ ಆಗಿರೋದ್ರೆ ತಡವಾಗತ್ತೆ ಇದು, ಅಂದರೆ ಮಠಕ್ಕೆ ಜಮೀನು ವಾಪಸ್ ಬರೋದಂತೂ ನಿಶ್ಚಯ ಅಂತ ಹೇಳಿ ಒಂದು ಅಭಿಪ್ರಾಯ ಬರುತ್ತೆ. ದೊಡ್ಡ ದೊಡ್ಡ ವಕೀಲರುಗಳು, ನಿವೃತ್ತ ನ್ಯಾಯಮೂರ್ತಿಗಳು ಕೂಡ ಅದೇ ಅಭಿಪ್ರಾಯ ಬರುತ್ತೆ. ನಾನು ಇವತ್ತು ಅವ್ರ ಹೆಸರನ್ನ ಹೇಳಕ್ಕೆ ಹೋಗಲ್ಲ, ಬೇಡ ಬೇಡ, ತಪ್ಪಾಗತ್ತೆ ಅದು. ಅವ್ರು ಕೂಡ ಇದೇ ಅಭಿಪ್ರಾಯ ಹೇಳ್ತಾರೆ, ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು ಉಚ್ಚ ನ್ಯಾಯಾಲಯಕ್ಕೆ ಅವರು ಕೂಡ ಇದೇ ಅಭಿಪ್ರಾಯನ ಹೇಳಿರ್ತಾರೆ ಅವಾಗ. ಸೊ ಅದ್ರ ಪ್ರಕಾರವಾಗಿ 2008ನೇ ಇಸ್ವಿ ಒಳಗಡೆ ಅಂದಿನ ಆಡಳಿತಾಧಿಕಾರಿ ನರಸಿಂಹಯ್ಯ ಅಂತ ಇರ್ತಾರೆ, ಅವ್ರ ಮುಖಾಂತರ ಮೊಕದ್ದಮೆ ದಾಖಲಾಗತ್ತೆ. ಸಹಜ, ಅವತ್ತು ಮುಂಚೆನೇ ಹೇಳಿದ್ಬೋದು ನಾವು ಸಿವಿಲ್ ಸಿವಿಲ್ ಮೊಕದ್ದಮೆ ಆಗೋದ್ರಿಂದ ಇಟ್ ಟೇಕ್ಸ್ ಇಟ್ ವೆರಿ ಲಾಂಗ್ ಟೈಮ್ ಇದು. ಸೊ ಅದ್ರ ಬಗ್ಗೆ ಮೊಕದ್ದಮೆ ನಡ್ಕೊಂಡು ಬರ್ತಾ ಇರುತ್ತೆ, ನೋಟಿಸ್ಗಳು ಜಾರಿ ಆಗ್ತಾ ಇರುತ್ತೆ, ಎಲ್ಲ ಆಗ್ತಾ ಇರುತ್ತೆ. ದುರಾದೃಷ್ಟಕ್ಕೆ 2013ನೇ ಇಸ್ವಿಲಿ ನಮ್ಮ ಹಿಂದಿನ ಪೀಠಾಧಿಕಾರಿ ಸತ್ಯಾನಂದ ಭಾರತಿಯವರು ಬ್ರಹ್ಮೈಕ್ಯರಾಗ್ಬಿಡ್ತಾರೆ. ಅದಾದ ಮೇಲೆ ಎಲ್ಲ ನಾವು ಭಕ್ತಾದಿಗಳೆಲ್ಲರೂ ಕೂಡ ಶೃಂಗೇರಿ ನಮ್ಮ ಮಹಾಸನ್ನಿಧಾನ ಇವತ್ತು ಏನು ಪರಮ ಪೂಜ್ಯ ಭಾರತಿ ತೀರ್ಥಿದ್ದಾರೆ ಅವ್ರನ್ನ ಆಶ್ರಯ ಮಾಡಿ
ದಯಮಾಡಿ ಇನ್ನೊಬ್ಬರನ್ನ ಮಠ ಪೀಠಾಧಿಪತಿಗಳನ್ನು ದಯವಿಟ್ಟು ಅವನು ನಿಯುಕ್ತಿ ಮಾಡಿಕೊಡ್ಬೇಕು ಅನ್ನೋ ಒಂದು ವಿನಂತಿ ಮಾಡಿಕೊಂಡಿದ್ದಕ್ಕಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದ ಫಲವಾಗಿ ಅವರು ವಿಜಯವಾಡದ ಅವರ ಪೂರ್ವನ ಹೆಸರು ನಾಗೇಶ್ವರ ಅವಧಾನಿಗಳು ಅಂಥೇಳಿ ಅವರು ಲೌಕಿಕದಲ್ಲಿದ್ದರು ಅಂತ ಕಾಣಿಸೋದು ಬಹುಶಃ. ಅವರು ಅಲ್ಲಿ ಸದಾಶಾಶ್ರಮ ತೊಗೊಂಡಿರ್ತಾರೆ. ಅವರನ್ನು ನಮಗೆ ಪೀಠಾಧಿಪತಿಗಳನ್ನಾಗಿ ಮೂಲತಃ ವಿಜಯವಾಡದವರು ಅವರು ಅನುಗ್ರಹ ಮಾಡ್ತಾರೆ. 2014ನೇ ಇಸ್ವಿಲಿ ಇವರು ಬಂದು ಪೀಠಾಧಿಪತಿಗಳು ಆಗ್ತಾರೆ. ಇಲ್ಲಿ ಬಂದು ಅವರು ಹಿಂದಿನ ಆಡಳಿತದ ನರಸಿಂಹಯ್ಯನ ತೆಗಿತಾರೆ, ಅವರು ಆಡಳಿತಾಧಿಕಾರಿಯ ನರಸಿಂಹಯ್ಯನ ತೆಗಿತಾರೆ. ತೆಗೆದುಬಿಟ್ಟು ಅಶೋಕ ಹಾರ್ನಳ್ಳಿ ಲಾ ಪಾರ್ಟ್ನರ್ಸ್ ಅಂತ ಇವತ್ತೇನು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮಾಜ ಸಭಾ ಅಧ್ಯಕ್ಷರು ಅಶೋಕ್ ಹಾರ್ನಳ್ಳಿ ಅವರು ಆ ಸಂಸ್ಥೆಯ ಮುಖ್ಯಸ್ಥರು, ಹಾರ್ನಳ್ಳಿ ಲಾ ಪಾರ್ಟ್ನರ್ ಮುಖ್ಯಸ್ಥರು. ಅಲ್ಲಿ ಪಾರ್ಟ್ನರ್ ಆಗಿರ್ತಕ್ಕಂಥ SS ಶ್ರೀನಿವಾಸರಾವ್ ಅವರನ್ನು ಇದಕ್ಕೆ ಅಡ್ಮಿನಿಸ್ಟ್ರೇಟರ್ ಆಗಿ ನಿಯುಕ್ತಿ ಮಾಡ್ಕೊಳ್ತಾರೆ. ಅವಾಗಲೇ ನಮಗೊಂಥರ ಇದನ್ನು ಅಸಹಜ ಅಂತ ಅನ್ನಿಸ್ತು ನಮಗೆ. ಯಾಕೆಂದರೆ ಸಾಧಾರಣವಾಗಿ ಯಾವುದೇ ಒಂದು ಮಠದವರು ಪೀಠಾಧಿಪತಿಗಳು ಒಬ್ಬರು ಆಡಳಿತಾಧಿಕಾರಿ ಮಾಡ್ಕೋಬೇಕು ಅಂತಂದರೆ ಆ ಮಠದ ಭಕ್ತರಾಗಿರಬೇಕು, ಆ ಮಠದ ಪರಂಪರೆ ಹಿನ್ನೆಲೆಗಳನ್ನ ಅರಿವಿರಬೇಕು ಅವರಿಗೆ. ಅಂಥವ್ರು ಆಡಳಿತಾಧಿಕಾರಿಗಳು ಮಾಡಿಕೊಂಡ್ರೆ ಅದು ಕ್ಷೇಮವಾಗಿ ನಡೆಯುತ್ತೆ ಮಠ, ಅದು ಒಂದು ಅಭಿಪ್ರಾಯ. ಧಾರ್ಮಿಕವಾಗಿ ಕೂಡ ಅದಕ್ಕೊಂದು ಮಾನ್ಯತೆ ಮಾನ್ಯತೆ ಗೌರವ ಬದ್ಧತೆ ಇರುತ್ತೆ. ಆದರೆ ಇವರು ಮಾಡಿಕೊಂಡು ವಕೀಲರು ಮಾಡಿಕೊಂಡಿದ್ರು. ಆದರೆ ಒಂದು ಭಾಗದಲ್ಲಿ ಇದು ಸರಿ ಅಂತಲೂ ಅನಿಸ್ತು ನಮಗೆ. ಯಾಕೆಂದರೆ ಈ ಮೊಕದ್ದಮ್ಮ ಮೇಲೆ ಇರೋದ್ರಿಂದ ಇವರು ಅದನ್ನು ಒಂದು ಯಶಸ್ವಿ ನಡೆಸ್ಕೊಂಡು ಹೋಗ್ತಾರೆ. ಆಮೇಲೆ ಹೇಳಿ ಕೇಳಿ ಮಾಜಿ ಅಡ್ವೊಕೇಟ್ ಜನರಲ್ ಅವರ ಕಚೇರಿ ಅದು ಅಶೋಕ ಹಾರ್ನಳ್ಳಿ ಅವರು, ಹೀಗಾಗಿ ಮಠಕ್ಕೆ ಜಮೀನೆಲ್ಲ ವಾಪಸ್ ಬರುತ್ತೆ ಅಂತಕ್ಕಂಥ ಒಂದು ಭರವಸೆ ನಮಗೆ ಬಂತು. ಅವಾಗ ಭಾವನೆ ಕೂಡ ಬಂತು. ಸರಿ, ಅವರು ಬಂದರು, ಮಾಡ್ಕೊಂಡು ಬರ್ತಾ ಇತ್ತು. ಇದು ಏಕಾಏಕಿ 2017ನೇ ಇಸ್ವಿ ಒಳಗಡೆ ನಮಗೆ ಒಂದು ಮಾಹಿತಿ ಬರುತ್ತೆ. 2017 ಏಪ್ರಿಲ್ ತಿಂಗಳೊಳಗಡೆ ದೇವನಹಳ್ಳಿಯಿಂದ ನಿಮ್ಮ ಮಠದ ಜಮೀನು ಪೀಠಾಧಿಪತಿಗಳು ಮತ್ತು ಆಡಳಿತಾಧಿಕಾರಿ ಇಬ್ಬರು ಬಂದುಬಿಟ್ಟು ದೇವನಹಳ್ಳಿ IPL ಕೂತ್ಕೊಂಡ್ಬಿಟ್ಟು ಮಾರ್ಬಿಟ್ಟು ಹೊರಟೋಗ್ಬಿಟ್ರು ಅಂತಕ್ಕಂಥ ಒಂದು ಮಾಹಿತಿ ಬರುತ್ತೆ. ತಕ್ಷಣ ಇದು ಹೆಂಗೆ ಸಾಧ್ಯ, ಇದು ಮೊಕದ್ದಮೆ ಇರೋದನ್ನ ಯಾರು ತೊಗೊಳ್ತಾರೆ ಅಂತ ನಮ್ಗೆ ಆಶ್ಚರ್ಯ ಆಯಿತು. ತಕ್ಷಣ ನಾವೆಲ್ಲ ದೇವನಹಳ್ಳಿ ಹೋಗಿ ಅಲ್ಲಿ ಸಬ್ಜೆಕ್ಟರ್ ಆಫೀಸ್ ಸಂಪರ್ಕ ಮಾಡಿದ್ವಿ, ಅದೇನು ಡಾಕ್ಯುಮೆಂಟ್ ಆಗಿತ್ತಲ್ಲ ಅದನ್ನು ತೆಗೆದುಕೊಂಡ್ವಿ. ಸಹಜ ಆದರೆ ಯಾರು ಬೇಕಾದ್ರೂ ತೊಗೋಬೋದು, ಅದಕ್ಕೆ ಅದೇನು ಐತೆ ಪಬ್ಲಿಕ್ ಡಾಕ್ಯುಮೆಂಟ್ ಅದು ತೆಗೆದುಕೊಂಡ್ವಿ. ಅದರೊಳಗಡೆ ಉಲ್ಲೇಖ ಆಗಿದೆ ಡೀಡ್ ಆಫ್ ಕನ್ಫರ್ಮೇಷನ್ ಅಂತ ಅದರೊಳಗಡೆ ಉಲ್ಲೇಖ ಮಾಡ್ತಾರೆ ಇವರು. ಡೀಡ್ ಆಫ್ ಕನ್ಫರ್ಮೇಷನ್ ಏನಕ್ಕೆ ಅಂತಂದರೆ 68ನೇ ಇಸ್ವಿ ಒಳಗಡೆ ಏನು ಮುಜರಾಯಿ ಇಲಾಖೆಯವರು ಮಠದ್ದು ಮಾಹಿತಿ ಕೊಡದ್ರೆ ಮಾರಾಟ ಮಾಡಿದರು, ಅದನ್ನು ಇಂದಿನ ಪೀಠಾಧಿಪತಿಗಳು ಕನ್ಫರ್ಮ್ ಮಾಡ್ತಾರೆ ಆ ಡೀಡ್ನ. ಇದು ಆಶ್ಚರ್ಯ, ಇದು ಇವ್ರಿಗೂ ಅದಕ್ಕೂ ಏನು ಸಂಬಂಧ ಮಾಡಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ನಾನು ಏನೂ ಹಣವನ್ನು ಪಡೆಯದೆ ವಿಥೌಟ್ ಟೇಕಿಂಗ್ ಎನಿ ಕನ್ಸಿಡರೇಷನ್ ಐ ಆಮ್ ರಿಜಿಸ್ಟರಿಂಗ್ ದಿಸ್ ಡಾಕ್ಯುಮೆಂಟ್ ಅಂತೇಳಿ ಕೂಡ ಅವರು IPL ಕೂತ್ಕೊಂಡ್ಬಿಟ್ಟು ಸೈನ್ ಆಗ್ತಾರೆ ಪುರುಷೋತ್ತಮ ಭಾರತಿಗಳು. ನಮ್ಮ ಅದ್ವೈತ ಪರಂಪರೆ ಒಳಗಡೆ ಇದಕ್ಕಿಂತ ಅತ್ಯಂತ ಹೀನಾಯವಾದಂತಹ ಒಂದು ಕ್ರಮ ಪೀಠಾಧಿಪತಿಗಳು ಮಾಡಿದ್ದು ನಾವೆಲ್ಲೂ ನೋಡಿಲ್ಲ. ಅಲ್ಲ, ಯಾವ ಪೀಠಾಧಿಪತಿಗಳು ಕೂಡ ಎಲ್ಲೋ ಒಂದು IPL ಮತ್ತೊಂದು ಕಡೆ ಹೋಗುವಂಥದ್ದು ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಅಂದರೆ ಈ ಅದ್ವೈತ ಪರಂಪರೆ ಅಂತೂ ಇದು ಇಡೀ ಕಪ್ಪು ಚುಕ್ಕೆ ಇದು ನಮ್ಮ ಅದ್ವೈತ ಪರಂಪರೆ ಏನೇ ಇದು. ಸರಿ, ಅದು ತೊಗೊಂಡ್ಮೇಲೆ ನಮ್ಗೆ ಆಶ್ಚರ್ಯ ಆಯಿತು, ಮತ್ತು ಕೋರ್ಟ್ ಕೇಸ್ ಇತ್ತಲ್ಲ ಹೆಂಗಾಯಿತು ಅಂತ ಹೇಳಿ ಅಂತ. ಆಮೇಲೆ ಇನ್ಯಾರ ಮಾಹಿತಿ ಕೊಟ್ಟರು, ಇಲ್ಲ ಅವರು ಅದನ್ನು ವಾಪಸ್ ತೊಗೊಂಬಿಡಿಯಾರೆ ಅಂತ. ತಕ್ಷಣ ಅದಕ್ಕೂ ಹೋಗಿ ಅಪ್ಲೈ ಮಾಡಿದ್ವಿ, ಲಾಯರ್ ಮುಖಾಂತರ ಸರ್ಟಿಫಿಕೇಟ್ ಕಾಪಿಸ್ ಎಲ್ಲ ತೊಗೊಂಡ್ವಿ. ಅದರೊಳಗೆ ಗೊತ್ತಾಗಿದ್ದ ಮಾಹಿತಿ ಏನಪ್ಪ ಅಂತಂದರೆ 2017ನೇ ಇಸ್ವಿ ಏಪ್ರಿಲ್ ಮೇ ತಿಂಗಳೊಳಗಡೆ ಇವರು ವಾದಿಗಳು ಅಂದರೆ ನಮ್ಮ ಮಠ ಪ್ರತಿವಾದಿಗಳು ಅದರೊಳಗಡೆ ಸುಮಾರು ಒಂದು 100 ಜನ ಇದ್ದರು, ಎಲ್ಲರೂ ಒಂದು ಒಪ್ಪಂದ ಮಾಡಿಕೊಂಡು ಜಡ್ಜು ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರ ಮುಂದೆ ಒಂದು ಅಹವಾಲನ್ನು ಕೊಡ್ತಾರೆ. ಇದನ್ನು ನಾವು ಮೀಡಿಯೇಷನ್ ಸೆಂಟ್ರಿಗೆ ಇದನ್ನು ಕಳಿಸ್ಕೊಟ್ಬಿಡಿ, ಅಲ್ಲಿ ನಾವು ಇದನ್ನು ಸರಿ ಮಾಡ್ಕೊ ಇದನ್ನು ಅಲ್ಲಿ ನಾವು ಚರ್ಚೆ ಮಾಡಿಬಿಟ್ಟು ಇದನ್ನು ನಾವು ಬಗೆಹರಿಸ್ಕೊಂಡ್ಬಿಡ್ತೀವಿ ಅಂತಕ್ಕಂಥ ಒಂದು ಮನವಿ ಕೊಟ್ಟಿರ್ತಾರೆ ಇವರು. ಜಾಯಿಂಟ್ ಅಪ್ಲಿಕೇಶನ್ ಮೂವ್ ಆಗಿರುತ್ತೆ, ಇದು ಕಾನೂನು ಅವಕಾಶ ಇದೆ ಇದಕ್ಕೆಲ್ಲ. ಆದರೆ ಮಠದ ಜಮೀನು ಆಗಿರೋದು ನಮಗೂ ಆಶ್ಚರ್ಯನೇ ಇದು. ಯಾಕೆಂದ್ರೆ ನಾನು ಸಂಪಾದನೆ ಮಾಡಿರೋ ಆಸ್ತಿ ಆದರೆ ನಾನು ಏನು ಬೇಕಾದ್ರೂ ಮಾಡ್ಬೋದು, ಸ್ವಂತ ಆಸ್ತಿನ ಹೇಗೆ ಬೇಕಾದ್ರೂ ಪರವಾರೆ ಮಾಡ್ಕೊಳ್ಬೇಕು. ಒಂದು ಮಠದ ಆಸ್ತಿ ಮತ್ತು ಅದು ಮಠಕ್ಕೆ ಒಂದು ರೀತಿ ದೇಣಿಗೆ ಬಂದಿರತಕ್ಕಂಥ ದಾನ ಬಂದಿರತಕ್ಕಂಥ ಆಸ್ತಿ. ಹೌದು, ಮೊನ್ನೆ ಕೂಡ ಸುಪ್ರೀಂ ಕೋರ್ಟ್ ಸುಮ್ಮನೆ ಚರ್ಚೆಗೋಸ್ಕರ ಮೊನ್ನೆ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಇವರು ಏನಿದ್ರು ಕೆಲಸ, ಇವ್ರದ್ದು ಡಯಟಿ ಅಂಡ್ ದಿ ಡಿವೋಟೀಸ್ ಆರ್ ದಿ ಓನರ್ಸ್ ಆಫ್ ದಿ ಪ್ರಾಪರ್ಟಿ ಅಂಡ್ ಗೋಲ್ಡ್ ಆಫ್ ದಿ ಮಠ, ಸರಿ, ನಾಟ್ ದಿ ಪೂಜಾರಿ ಆರ್ ದಿ ಪೀಠಾಧಿಪತಿ. ಇವೆಲ್ಲ ಕೂಡ ಆದೇಶ ಇದೆ. ಅಡ್ವೊಕೇಟ್ ಜನರಲ್ ಅವರು ನಾವು ಕಾನೂನು ಹೇಳ್ಕೊಡಕ್ಕಾಗತ್ತೆ ಸರ್, ಅಲ್ಲ ಅವ್ರಿಗೆ ಹೇಳ್ಬೇಕಾದ ಅಗತ್ಯವಿಲ್ಲ. ಖಂಡಿತ ಖಂಡಿತ. ಆದರೂ ಕೂಡ ಇವರು ಕೋರ್ಟ್ಗೆ ಅಪ್ಲಿಕೇಶನ್ ಮೂವ್ ಮಾಡ್ತಾರೆ, ಪರ್ಮಿಷನ್ ತಗೊಳ್ತಾರೆ, ಮೀಡಿಯೇಷನ್ ಸೆಂಟರ್ಗೂ ಹೋಗ್ತಾರೆ. ಇದೇ ಪೀಠಾಧಿಪತಿ ಹೋಗಿದ್ದಾರೆ ಅಲ್ಲಿಗೆ.
ಇದೇ ಪೀಠಾಧಿಪತಿ ಇದೇ ಅಡ್ಮಿನಿಸ್ಟ್ರೇಟರ್ ಮೀಡಿಯೇಷನ್ ಸೆಂಟರ್ಗೂ ಹೋಗಿ ವಾದಿಗಳು ಮತ್ತು ಪ್ರತಿವಾದಿಗಳು ಪ್ರತಿವಾದಿಗಳ ಪರವಾಗಿ ಕೆ ಜಿ ಕೃಷ್ಣ ಮತ್ತು ಅವರ ಹೆಂಡತಿ ಜಯಲಕ್ಷ್ಮಿ ಮತ್ತು ಸೊಸೈಟಿ ಪರವಾಗಿ ಅಧ್ಯಕ್ಷ ಎಂ ಪಿ ರಾವ್ ಅಂತ ಪಿರೋಜಿ ರಾವ್ ಅಂತ ರಿಟೈರ್ಡ್ ಕರ್ನಾಟಕನಾಗಿದ್ದ ಅವರು ಏರ್ಫೋರ್ಸ್ ಒಳಗಡೆ ಇಷ್ಟು ಜನ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ ಏನಪ್ಪ ಅಂತಂದ್ರೆ ಅವ್ರಿಗೆಲ್ಲ ಉಲ್ಲೇಖ ಮಾಡ್ತಾರೆ ಹಿಂದಿನ ಪೀಠಾಧಿಪತಿಗಳು ಮೊಕದ್ದಮೆ ಹಾಕಿದ್ದು ಎಲ್ಲ ಸರಿ ಎಲ್ಲ ಸರಿ ಓಕೆ ಎಲ್ಲದುವೆ ಕೊನೆಗೆ ಹೇಳ್ತಾರೆ ಕೇವಲ 10 ಕೋಟಿ ರೂಪಾಯಿಯನ್ನ ಪಡೆದುಕೊಂಡು ಈ ಮೊಕದ್ದಮೆ ನಾವು ವಾಪಸ್ ತಗೊಳ್ತಾ ಇದ್ದೀವಿ ಅಂತ. ಸೋ ಇದು ಕೇಳೋದರ ಒಂದು ವಿವೇಚನೆ ಬಿಟ್ಟಿರ್ತಕ್ಕಂಥದ್ದು. ಖಂಡಿತ ಅಲ್ಲ, ನೀವು ಹೇಳೋಂಥದ್ದು ನೋಡಿದ್ರೆ ಒಂದು ಮಠದ ಆಸ್ತಿ ಪರಭಾರೆ ಮಾಡಲಿಕ್ಕೆ ಅವಕಾಶ ಇಲ್ಲ ಒಂದು ಹಂತದೊಳಗೆ, ಇನ್ನೊಂದು ಸರ್ಕಾರದ ಆದೇಶನೂ ಇದೆ ಅದು ಮಠಕ್ಕೆ ಸೇರಿದ್ದು ಅಂತೇಳಿ ಅಂತ. ಹೀಗಿರುವಾಗ ಒಂದು ಸಲ ಪರಭಾರೆ ಆಯಿತು, ಇನ್ನೊಂದು ಆದಮೇಲೆ ಈಗ ಬಂದಂಥ ಪೀಠಾಧಿಪತಿಗಳು ಕೇವಲ 10 ಕೋಟಿ ರೂಪಾಯಿನ ಪಡೆದು ಇದನ್ನು ನಾವು ಬಗೆಹರಿಸ್ಕೋತೀವಿ ಅಂತ ಹಾಕಿದ್ರೆ ಸರಿ ಸುಮಾರು ಅವತ್ತಿನ ವ್ಯಾಲ್ಯೂ 1,500 ಕೋಟಿ ಅಂತ. ಅಲ್ಲಿ ಹಾಗಾದ್ರೆ ಒಳಗಡೆ ಏನೋ ನಡೆದಿದೆ ಅನ್ನುವಂಥದ್ದು ಆಗತ್ತಾ ಅಂತ. ಇಟ್ಸ್ ಎ ಓಪನ್ ಕೇಸ್. ಯಾಕೆಂದ್ರೆ 1,500 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿ 10 ಕೋಟಿ ರೂಪಾಯಿಗೆ ನಾವು ರಾಜಿ ಸೂತ್ರದಲ್ಲಿ ಬಗೆಹರಿಸ್ಕೊಂಡಿದೀವಿ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ, ಇನ್ನೊಂದು ತಮಾಷೆ ಸಂಗತಿ, ಮೀಡಿಯೇಷನ್ ಸೆಂಟರ್ 10 ಕೋಟಿ ಅಂತಂದ್ರು, ಡೀಡ್ ಆಫ್ ಕನ್ಫರ್ಮೇಶನ್ ಡಿರೆಕ್ಟ್ ಲೈಬ್ರರಿ ಅಂತ ಹೇಳ್ತಾರೆ, ಏನು ತಗೊಂಡೇ ಇಲ್ಲ ತಗೊಂಡೇ ಇಲ್ಲ. ಅಷ್ಟೇ ಅಲ್ಲ, ನಾನು ಇದೆಲ್ಲ ಪ್ರಶ್ನೆ ಮಾಡಿ ಮಾಧ್ಯಮದ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲ ನಾನು ಸಾಕಷ್ಟು ಇದನ್ನ ಜನಗಳ ಗಮನ ತರದ ಪರಿಣಾಮವಾಗಿ ನನ್ನ ಮೇಲೆ ತೀವ್ರವಾದಂತಹ ಅಸಮಾಧಾನಕರಾದ ಅಡ್ವೊಕೇಟ್ ಜನರಲ್ ಕಚೇರಿನೇ ಆಗೋ ಇತ್ತಲ್ಲ ಅಲ್ಲಿ, ತುಂಬಾ ಪ್ರಭಾವಶಾಲಿಗಳು ಅವರು. ನಾವು ಅವ್ರ ಮುಂದೆ ಏನು ಅಲ್ವೇ ಇಲ್ಲ, ನಾವು ಜುಜ್ಬಿ, ನಾವು ಮನ ಬಿಡ್ತಾರ ಸೊಳ್ಳೆ ಬಿಡ್ತಾರ, ದೊಡ್ಡ ಪ್ರಭಾವ ಇತ್ತು ಅವ್ರಿಗೆ. ನನ್ನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿಸ್ತಾರೆ. ನಾನು 88 ಸಹ ನಾನು ಜೈಲ ಇರೋ ತರ ಮಾಡೋದು ನನಗೆ ಅವರು. ಕೊನೆ ಹೈಕೋರ್ಟ್ ಅದನ್ನು ಬೇಲ್ ಮೇಲೆ ಕೂಡ ನೆಕ್ಸ್ಟ್ ನೌ ಐ ಆಮ್ ಅಂಡರ್ ಬೇಲ್, ಅದನ್ನು ಕೂಡ ನನ್ನ ಗಮನ ತರಕ್ಕೆ ಇಷ್ಟಪಡ್ತೇನೆ ನಾನು. ಸರ್, ಹಾಗಾದ್ರೆ ನ್ಯಾಯದ ಪರವಾಗಿ ಹೋರಾಡಲಿಕ್ಕೆ ಹೋದಂತಹ ನೀವು ಜೈಲಿಗೆ ಹೋಗಬೇಕಾದಂತಹ ಸ್ಥಿತಿ ಬಂತು. ಮಾನಸಿಕವಾಗಿ ದೈಹಿಕವಾಗಿ ಇವತ್ತು ಕೂಡ ಒಂದು ಹಿಂಸೆಯನ್ನು ಅನುಭವಿಸ್ತಾ ಇದ್ದೇನೆ. ಯಾಕಂದ್ರೆ ಸಮಾಜದೊಳಗೆ ನಾವು ನ್ಯಾಯದ ಪರ ಹೋಗಿದ್ದೀವಿ ಅಂದ್ರೆ ಕೂಡ ಹೋಗಿದ್ದೆಲ್ಲಿಗೆ ಅಂತ ಪ್ರಶ್ನೆ ಬರುತ್ತೆ. ಹಾಗಾಗಿ ಅದನ್ನು ಅನುಭವಿಸೋದಿದೆಯಲ್ಲ, ಆ ಹಿಂಸೆ ಯಾರಿಗೂ ಬೇಡ ಅನ್ನೋಂಥ ಸಂದರ್ಭಗೆ ನಿಮಗೆ ನನಗನ್ಸೋದು, ನಾನೊಬ್ಬ ಮಾಧ್ಯಮದನಾಗಿ ನಾನು ಪ್ರಶ್ನೆ ಮಾಡ್ತೀನಿ ಅಂತ ಭಾವನೆ ಮಾಡೋ, ಒಬ್ಬ ಸಾಮಾನ್ಯ ಭಕ್ತನಾಗಿ ಅಥವಾ ಒಂದು ಸಾಮಾನ್ಯ ಅದ್ವೈತ ಇವೆಲ್ಲವೂ ತಿಳ್ಕೊಡುವಂಥ ಸಂದರ್ಭಗಳು ಅಂತಂದರೆ, ನಿಮಗೆ ಯಾಕೆ ಬೇಕಿತ್ತು ಇದು? ನೆಮ್ಮದಿಯಾಗಿರ್ಬೋದಾಗಿತ್ತ, ಅಥವಾ ಎಲ್ಲೋ ಒಂದು ಕಡೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನೀವು ಕೋಟ್ಯಾಧೀಶರು ಆಗ್ತಾ ಇದ್ರ ಅಂತ ಯಾಕೆ ಹೊರಟ್ರಿ ಒಬ್ಬ ಭಕ್ತರಾಗಿ ನೀವು ಇದಕ್ಕೆ? ಖಂಡಿತವಲ್ಲ, ಇದು ಒಳ್ಳೆ ಕೇಳಿದಂಥ ಒಳ್ಳೆ ಪ್ರಶ್ನೆ ಇದು. ಅಲ್ಲಿ ಇನ್ನೂ ಒಂದು ಪ್ರಸಂಗ ತಾ ಹೇಳ್ಬಿಡ್ತೀನಿ. ಹೇಳಿ ಹೇಳಿ ಹೇಳಿ. ಇವರು ಚಾರ್ಜ್ ಶೀಟ್ ಹಾಕ್ತಾರೆ, ಸುಮಾರು ನಗು ಬರುತ್ತೆ, 3,500 ಪುಟ ಚಾರ್ಜ್ ಶೀಟು, ತಾವು ಊಹೆ ಮಾಡ್ಕೋಬೋದಾ? ಏನೂ ಅಲ್ಲ ಇದು ಮೊಕದ್ದಮೆ. 3,500 ಪುಟದ ಒಂದು ಚಾರ್ಜ್ ಶೀಟ್ ಹಾಕ್ತಾರೆ, ಆ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡ್ತಾರೆ ಮಠಕ್ಕೆ ಜಮೀನನ್ನು ಕೊಂಡುಕೊಂಡಂಥ ವ್ಯಕ್ತಿಗಳು ಮಠಕ್ಕೆ ದೇಣಿಗೆಯಾಗಿ 20 ಕೋಟಿ ರೂಪಾಯಿ ಕೊಟ್ಟರು ಅಂತ. ಇನ್ಫ್ಯಾಕ್ಟ್ ನಾನು ಜೈಲಲ್ಲಿ ಇದ್ಬೇಕಾದ್ರೆ ಒಂದು ಸಂಕಲ್ಪ ಮಾಡ್ಕೊಂಬಿಟ್ಟೆ ನಾನು, ಇದನ್ನು ನಾನು ಬಿಡಬಾರ್ದು, ಇದನ್ನು ಇದು ಒಂದು ನನ್ನ ಜೀವನದ ಒಂದು ಒಂದು ದೊಡ್ಡ ಒಂದು ಪರಿವರ್ತನೆಯ ಘಟ್ಟ ನನಗಿದು. ಈ ಎಲ್ಲ ಅಪಮಾನಗಳು ಸಹಿಸಿ ನಾನು ಈ ಪುಟದ ನಿಲ್ಲಬೇಕು ಅಂತಕ್ಕಂಥ ಒಂದು ಛಲದ ಭಾವ ನನಗೆ ಮೂಡಿಬಿಡ್ತು. ಆಚೆ ಕಡೆಗೆ ಬಂದಮೇಲೆ ನಾನು ಇದ್ರ ಬಗ್ಗೆ ತುಂಬ ಓಡಾಡಿದೆ. ಓಡಾಡಿ ಸುಮಾರು 3,300 ಪುಟಕ್ಕೂ ಹೆಚ್ಚು ದಾಖಲೆಗಳನ್ನು ಸಂಗ್ರಹ ಮಾಡಿದೆ, ಸರ್ಟಿಫೈಡ್ ಕಾಪೀಸ್ ಎಲ್ಲವನ್ನೂ ಕೂಡ. ಇದಕ್ಕಾಗಿ ನಾನು ಚೆನ್ನೈನ ಕೇಂದ್ರದ ಆರ್ಚೀಸ್ ಕೂಡ ಹೋಗುವಂಥ ಸಂದರ್ಭ ಬಂತು, ಅಲ್ಲಿಗೂ ಹೋದೆ. ರಾಜ್ಯ ಸರ್ಕಾರ ವಿಧಾನಸೌಧದೊಳಗಡೆ ಆರ್ಚೀಸ್ ಒಳಗಡೆ ಮುಜರಾಯಿ ಇಲಾಖೆಯ ಒಂದು ದಾಖಲೆಗಳು ಎಲ್ಲವನ್ನು ಕೂಡ ನಾನು ಸಂಗ್ರಹ ಮಾಡಿಕೊಂಡೆ. ಯಾಕೆಂದರೆ ನ್ಯಾಯಾಲಯಕ್ಕೆ ಹೋಗಬೇಕಾದ್ರೆ ನಾವು ಸಂಪೂರ್ಣವಾಗಿ ನಾವು ಯುದ್ಧ ಸನ್ನದ್ಧರಾಗೋಗಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ನಾನು ಸಂಗ್ರಹ ಮಾಡಿಕೊಂಡು ಒಟ್ಟು ಇದರಗಡೆ 118 ಜನ ಇದರಗಡೆ ವ್ಯವಹಾರ ಮಾಡಿದ್ದಾರೆ 68ನೇ ಇಸ್ವಿಯಿಂದ, ಸರ್ಕಾರನೂ ಒಳಗೊಂಡಂತೆ. ಸೊ ಎಲ್ಲರನ್ನೂ ಪಾರ್ಟಿ ಮಾಡಬೇಕು, ಅವ್ರಿಗೆ ಸಂಬಂಧಪಟ್ಟ ದಾಖಲೆಗಳು ಸಂಗ್ರಹ ಮಾಡಬೇಕು, ಎಲ್ಲವನ್ನೂ ಸಂಗ್ರಹ ಮಾಡಿ ನಾನು ಛಲ ಬಿಡದ ತ್ರಿವಿಕ್ರಮ ಅಂತಾರೇ ಹಠ ಹಿಡಿದು 2020 ಅಕ್ಟೋಬರ್ ತಿಂಗಳಿಗೆ ನಾನು ದೇವನಹಳ್ಳಿ ನ್ಯಾಯಾಲಯದೊಳಗಡೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ದಾಖಲೆಗಳು ಸಮೇತ ಸೂಕ್ತವಾದಂಥ ವಕೀಲರ ಒಂದು ಸಮೇತ ನಾವು ಮೊಕದ್ದಮೆನ ದಾಖಲು ಮಾಡಿದ್ವಿ. ಆವಾಗಲೂ ಕೂಡ ನ್ಯಾಯಾಲಯ ಅಷ್ಟು ಸುಲಭವಾಗಿ ಇದನ್ನು ಪರಿಗಣಿಸಲಿಲ್ಲ, ಬೇರೆ ಬೇರೆ ಕಾನೂನಾತ್ಮಕ ಸಂಗತಿಗಳನ್ನು ಪ್ರಶ್ನೆ ಮಾಡ್ತು ನಮಗೆ. ಮೊದಲನೇದಾಗ ಅವರು ನ್ಯಾಯಾಲಯ ಕೇಳಿದ್ದು ಇದಕ್ಕೆ ನೀವು ಫೀಸ್ ಕಟ್ಟಬೇಕಾಗತ್ತೆ, ಇದಕ್ಕೆ 100,000 ರೂಪಾಯಿ ಫೀಸ್ ಕಟ್ಟಬೇಕಾಗತ್ತೆ ನೀವು ಇದಕ್ಕೆ ಈ ಟ್ರಾನ್ಸಾಕ್ಷನಲ್ಲಿ ಆಗಿರೋದಕ್ಕೆ ಇವತ್ತಿನ ವ್ಯಾಲ್ಯೂ ಪ್ರಕಾರವಾಗಿ ಫೀಸ್ ಕಟ್ಟಬೇಕಾಗತ್ತೆ ನೀವು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತು ನ್ಯಾಯಾಲಯ ನಮಗೆ. ಆದರೆ ನಾನು ಇದನ್ನು ನಾನು ಮೊಕದ್ದಮೆಯನ್ನು ಮಠದ ಆಸ್ತಿಯನ್ನು ಉಳಿಸ್ಲಿಕ್ಕೆ ಮಾಡಿರ್ತಕ್ಕಂಥ ಮೊಕದ್ದಮೆ ಇದು,
ನನ್ನ ವೈಯಕ್ತಿಕ ಲಾಭ ಏನಿಲ್ಲ ಹೇಳಿದ್ರೆ ನನಗೆ ಇದು ಹೈಕೋರ್ಟಲ್ಲಿ ಆದರೆ ಇದನ್ನು ಪಿ ಎ ಎಲ್ ಅಂತಾರೆ ಆದರೆ ಇಲ್ಲಿ ಇದನ್ನು ರೆಪ್ರೆಸೆಂಟೇಟಿವ್ ಕ್ಯಾರೆಕ್ಟರ್ ಅಡಿಯಲ್ಲಿ ಇದಕ್ಕೆ ಅವಕಾಶ ಇದೆ ಕಾನೂನಲ್ಲಿ ಅಂತಕ್ಕಂಥ ಒಂದು ಕೂಡ ನ್ಯಾಯಾಲಯದ ಗಮನ ತಂದ್ವಿ ನಾವು ಅದನ್ನು ಅದನ್ನು ಒಪ್ಕೊಳ್ತು. ಆಮೇಲೆ ಟೈಮ್ ಲಿಮಿಟೇಷನ್ ಬಗ್ಗೆ ಪ್ರಶ್ನೆ ಮಾಡ್ತು ನ್ಯಾಯಾಲಯ ನಮಗೆ, ಎಲ್ಲ ಸಹಜ ನ್ಯಾಯಾಲಯ ಎಲ್ಲ ಕೇಳಬೇಕು ನಮ್ಮನ್ನು, ಅದನ್ನು ನಾವು ಅದಕ್ಕೆ ಅದಕ್ಕೆ ಸಿದ್ಧವಾಗೇ ಇದ್ವಿ ನಾವು. ಅಲ್ಲೂ ಕೂಡ ಟೈಮ್ ಲಿಮಿಟೇಷನ್ ಪ್ರಶ್ನೆ ಬಂದಾಗ ಹಿಂದೂ ದೇವಾಲಯಗಳು, ಬೌದ್ಧ ಸ್ತೂಪಗಳು, ಜೈನ ಮಂದಿರಗಳು ಯಾವುದೂ ಕೂಡ ಇದಕ್ಕೆ ಈ ಆಸ್ತಿಯ ವಿಚಾರದಲ್ಲಿ ಟೈಮ್ ಲಿಮಿಟೇಷನ್ ಅನ್ವಯ ಆಗೋದಿಲ್ಲ. ಕೇವಲ ವೈಯಕ್ತಿಕ ಆಸ್ತಿ ವಿಚಾರದಲ್ಲಿ ಮಾತ್ರ ಟೈಮ್ ಲಿಮಿಟೇಷನ್ ಅನ್ವಯ ಆಗತ್ತೆ ಹೊರತು ಈ ಧಾರ್ಮಿಕ ಇದು ಸಂಗತಿಗಳು ಬರೋದಿಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ನ್ಯಾಯಾಲಯ ಗಮನ ತಂದ್ವಿ. ಇದೆಲ್ಲವನ್ನು ಸ್ವೀಕಾರ ಮಾಡಿಕೊಂಡು ನ್ಯಾಯಾಲಯ ನಮ್ಮ ಮೊಕದ್ದಮೆಯನ್ನು ಅಂಗೀಕಾರ ಮಾಡಿತು. ನಾವು ಪ್ರಧಾನವಾಗಿ ಈ ಮೊಕದ್ದಮೆಗಳಿಗೆ ಎರಡು ಸಂಗತಿಗಳನ್ನು ನಾವು ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿದ್ವಿ. ಒಂದು, ಮಠದ ಆಸ್ತಿ ವಾಪಸ್ ಪರ್ಮನೆಂಟ್ ರಿಲೀಫ್, ಅದು ಶಾಶ್ವತ ಪರಿಹಾರ. ತಾತ್ಕಾಲಿಕ ಪರಿಹಾರವಾಗಿ ನಾವು ವಿನಂತಿ ಮಾಡಿಕೊಂಡಿದ್ವಿ. ಹಾಲಿ 7 ಜನ ಇದಕ್ಕೆ ಮಾಲೀಕರಿದ್ದಾರೆ. ಇದಕ್ಕೆ ದಯವಿಟ್ಟು 7 ಜನ ಮಾಲೀಕರುಗಳು ಆಸ್ತಿಯನ್ನು ಪರಭಾರೆ ಮಾಡಬಾರ್ದು, ಪರಾವರ್ತನೆಗಳು ಮಾಡಬಾರ್ದು, ದಯವಿಟ್ಟು ಇದಕ್ಕೆ ತಡೆಯಾಜ್ಞೆ ಕೊಡಿ ಅಂತ ಹೇಳಿ ನಾವು ನ್ಯಾಯಾಲಯಕ್ಕೆ ವಿನಂತಿ ಮಾಡಿಕೊಂಡಿದ್ವಿ. ಅದು ನ್ಯಾಯಾಲಯ ನಮ್ಮದು ಸುಮಾರು 2-3 ದಿವಸದ ಕಾಲ ನಮ್ಮದು ಎಲ್ಲ ಸಾಕಷ್ಟು ಬೇರೆ ಬೇರೆ ಸುಪ್ರೀಂ ಕೋರ್ಟ್ ಆದೇಶಗಳು ಎಲ್ಲವನ್ನು ಸಹಜವಾಗಿ ನಮ್ಮ ವಕೀಲರು ತಂದೆ ತರ್ತಾರೆ, ಗೊತ್ತಿರುತ್ತೀರಲ್ಲೂ ಕೂಡ. ಆದರೂ ಕೂಡ ಗೌರವಾನ್ವಿತ ನ್ಯಾಯಾಲಯ ಅದನ್ನು ನಮ್ಮನ್ನು ಪರಿಗಣಿಸ್ಲಿಲ್ಲ ಮತ್ತು ಆದೇಶ ಮಾಡಿತು ಈ 118 ಜನಕ್ಕೂ ನೋಟಿಸ್ ಜಾರಿ ಆಗಲಿ, ಅವ್ರು ಬರಲಿ, ಬಂದ ಮೇಲೆ ಅವರ ಅವಹಾನ ಕೇಳ್ಕೊಂಡ್ಬಿಟ್ಟು ನಾನು ಇದ್ರ ಬಗ್ಗೆ ಪರಿಗಣನೆ ಮಾಡ್ತೀನಿ ಅಂತಕ್ಕಂಥ ಒಂದು ಆದೇಶವನ್ನು ನಮಗೆ ದೇವನಹಳ್ಳಿ ನ್ಯಾಯಾಲಯ ನಮಗೆ ನೀಡಿತು, ನೀಡಿದೆ. ಆದರೂ ಕೂಡ ನಾವು ಅಲ್ಲಿಗೆ ಬಿಡಲಿಲ್ಲ ಅದನ್ನು. ಆ ಆದೇಶ ಕೂಡ ನಾವು ಹೈಕೋರ್ಟಿಗೆ ತಂದು ಪ್ರಶ್ನೆ ಮಾಡಿದ್ದೀವಿ. ಅದು ಕೂಡ ಇವಾಗ 7 ಜನ ಅವ್ರಿಗೇನು ಹಾಲಿ ಮಾಲೀಕರು ನೋಟಿಸ್ ಜಾರಿ ಆಗಿದೆ, ಅದು ಅಪಿಯರ್ ಆಗ್ತಾರವರು, ಅದು ಹೈಕೋರ್ಟಲ್ಲಿ ಒಂದು ಭಾಗ. ಇವಾಗ ಪ್ರಧಾನವಾಗಿ ನಮಗೆ ದೇವನಹಳ್ಳಿ ನ್ಯಾಯಾಲಯದೊಳಗಡೆ ಒಂದು ಹಂತಕ್ಕೆ ಬಂದ್ಬಿಡ್ತೀವಿ. ಆಗಿದು ಇದು ಆ್ಯಕ್ಚುಲಿ 6 ತಿಂಗಳ ಮುಂಚೆನೆ ಬರಬೇಕಾಯಿತು, ಈ ಕೋವಿಡ್ ಇತ್ಯಾದಿ ತಡ ಆಯ್ತಿದ್ದು. ಇವಾಗ ನ್ಯಾಯಾಲಯ ಸ್ಟೆಪ್ಸ್ ತೊಗೊಳ್ಳಿ ಅಂತ ಆದೇಶ ಮಾಡಿದೆ. ಸ್ಟೆಪ್ ಅಂದರೆ ಅರ್ಥ ಏನಪ್ಪ ಅಂದರೆ ಮೆಟ್ಲು ಹತ್ಬೇಕು ನಾವು, ನಾವು ಇನ್ನೊಂದು ಮೆಟ್ಲು ಹತ್ಬೇಕು ಇವಾಗ ನ್ಯಾಯದ ಪ್ರಕ್ರಿಯೆ, ಇನ್ನೊಂದು ಮೆಟ್ಲು ಹತ್ಬೇಕು ನಾವು. ಈ ಮೆಟ್ಲು ಏನು ಹತ್ತಬೇಕು ಅಂತಂದರೆ ಇದರೊಳಗಡೆ ನಾವು ಪತ್ರಿಕಾ ಸ್ಥಳೀಯ ಈ ಬೆಂಗಳೂರು ಮತ್ತು ನಮ್ಮ ರಾಜ್ಯದ ಇದು ಈ ವಿಶೇಷ ಅಂದರೆ ಈ ಮೊಕದ್ದಮೆ 118 ಜನದೊಳಗಡೆ ಅಮೆರಿಕದವರಿದ್ದಾರೆ, ಆಸ್ಟ್ರೇಲಿಯಾದವರಿದ್ದಾರೆ, ಕೆನಡಾದವರಿದ್ದಾರೆ. ಇದೆಲ್ಲ ಇವರೆಲ್ಲರೂ ಕೂಡ ಏರ್ ಫೋರ್ಸ್ ಕಡೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ನಿವೃತ್ತರಾಗಿರ್ತಕ್ಕಂಥವ್ರು. ಧಾರ್ಮಿಕವಾಗಿ ಅದ್ವೈತ ಪರಂಪರೆ ಎಲ್ಲ ಕಡೆಗೂ ಇದೆ. ಇನ್ನೊಂದು ಭಾಗಕ್ಕೆ ಹೋದ್ರೆ ಈ ಭ್ರಷ್ಟಾಚಾರ ಅಂತನೋ ಅಥವಾ ಇನ್ನೊಂದು ಎಲ್ಲ ಕಡೆಗೂ ಅವ್ಯವಹಾರ ಇದು ಕೂಡ ಹಾಗೆ ಆಗಿದೆ. ಇದು ಅವರಿದ್ದಾರೆ. ಆಮೇಲೆ ಗುರುಗ್ರಾಮ್, ಡೆಲ್ಲಿ, ಚೆನ್ನೈ, ಊಟಿ, ಪುಣೆ, ಮುಂಬೈ, ಡೆಹ್ರಾಡೂನ್, ಇಲ್ಲಿ ಎಲ್ಲ ಇದ್ದಾರೆ ನಮ್ಮ ಆಸ್ತಿ ಕೊಂಡ್ಕೊಂಡಿರ್ತಕ್ಕಂಥ ಮಹಾನವರೆಲ್ಲರೂ ಇದ್ದಾರೆ. ಅವರೆಲ್ಲರೂ ಈ ಮೊಕದ್ದಮೆ ನಾವು ಪಾರ್ಟಿ ಮಾಡಲೇಬೇಕು, ಸಿವಿಲ್ ಮೊಕದ್ದಮೆ ಎಲ್ಲ ಮಾಡಿದ್ದೀವಿ. ಸೊ ಅದಕ್ಕೆ ಇವಾಗ ಒಂದು ಏನಪ್ಪ ಅಂತಂದರೆ ಜಾಹೀರಾತು ಕೊಡಬೇಕಾಗತ್ತೆ ನಾವು ಪತ್ರಿಕೆಗಳಲ್ಲಿ. ಈಗ ಮುಂದಿನ ಹೋರಾಟಕ್ಕದು ಹೋರಾಟ ಒಂದು ಪ್ರಕ್ರಿಯೆ, ಇದು ಆಗಲೇಬೇಕಾಗಿರೋ ಪ್ರಕ್ರಿಯೆ. ಇದು ಜಾಹೀರಾತು ಕೊಡಬೇಕಾಗತ್ತೆ ಮತ್ತು ಮಿಕ್ದರಿಗೆಲ್ಲರಿಗೂ ಕೂಡ RPID ಕಳಿಸ್ಬೇಕಾಗತ್ತೆ, ವಿದೇಶದವರಿಗೆ ಮತ್ತು ಹೊರ ರಾಜ್ಯದಲ್ಲರಿಗೂ ಕೂಡ. RPIDನೂ ಕಮ್ಮಿ ಇಲ್ಲ ಇದಕ್ಕೆ, ಒಂದೊಂದು 350 ಪುಟದ್ದೇ ನಮ್ಮದು ಪ್ಲೇಂಟ್ ಇದೆ. ಇದು ಅದನ್ನು RPID ಕಳಿಸ್ಬೇಕು ಅಂದರೆ ಸುಮಾರು 450-500 ರೂಪಾಯಿ ಬೀಳುತ್ತೆ ಒಂದೊಂದಕ್ಕೆ. ಆ ಥರದ್ದು ಒಂದು ಸುಮಾರು ಒಂದು 40-50 ಬರ್ತದೆ ಕೂಡ ವಿದೇಶದ್ದು ಸೇರಿಸ್ಕೊಂಡು. ಬೆಂಗಳೂರು ಸುತ್ತಲುಮುತ್ತಲು ಇರತಕ್ಕಂಥವ್ರು ಸರ್ಕಾರ ಎಲ್ಲ ಸೇರಿಸಿ ಇನ್ನೊಂದು ಮಿಕ್ಕಿದ್ದೆಲ್ಲ ಆಗತ್ತದು. ಸೊ ಇವೆಲ್ಲವೂ ಕೂಡ ಹೆಚ್ಚು ಹಣವನ್ನು ಬೇಡತಕ್ಕಂಥ ಸಂಗತಿಗಳು ಇದು. ಸೊ ಹಾಗಾದರೆ ಈಗ ನೀವು ಏನು ಈಗ ನ್ಯಾಯದ ಪರವಾಗಿ ಹೋರಾಟವನ್ನು ಮಾಡಿದ್ರಿ, ಈ ಒಂದು ಮೊಕದ್ದಮೆ ನಿಮ್ಮೇಲೂ ದಾಖಲಾಯಿತು, ನೀವು ಜೈಲುವಾಸ ಅನುಭವಿಸ್ಬೇಕಾಯಿತು, ನೋವನ್ನು ಅನುಭವಿಸಿದ್ರಿ ಒಂದು ಭಾಗ. ಈಗ ನ್ಯಾಯ ಹತ್ತಿರಕ್ಕೆ ಬರ್ತಾ ಇದೆ ಅನ್ನೋ ಸಂದರ್ಭಗಳಿಗೆ ಅದರ ಪ್ರಕ್ರಿಯೆ ಮುಂದುವರಿಬೇಕು ಅಂತ ಹೇಳಿದ್ರೆ ಹಣಕಾಸಿನ ಸಹಾಯ ಬೇಕೇ ಬೇಕಾಗತ್ತೆ. ಯಾಕಂದ್ರೆ ಇದು ಏಕಾಂಗಿಯಾದಂಥ ಹೋರಾಟ ನಿಮ್ಮದು, ಏಕಾಂಗಿಯಾದ ಹೋರಾಟ ಇಲ್ಲಿಗೆ ತಂದಿರೋದೇ ಅತಿ ಹೆಚ್ಚು ಅಂತ ಭಾವಿಸ್ಕೋಬೋದ ನಾವು. ಖಂಡಿತ. ಇನ್ನು ಮುಂದಿನ ಪ್ರಕ್ರಿಯೆಗೆ ಅದಕ್ಕೆ ನೀವು ಏನು ಭಕ್ತರ ಬಳಿ ಏನನ್ನ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ, ಅಥವಾ ಏನನ್ನು ಕೇಳಬೇಕು ಅಂತಿದ್ದೀರಿ? ಯಾಕಂದ್ರೆ ಹೋರಾಟ ಒಬ್ಬರ ಕೈಯಲ್ಲಿ ಮಾಡಲಿಕ್ಕಾಗಲ್ಲ, ನೀವೊಬ್ಬ ಏಕವ್ಯಕ್ತಿ ಹೋರಾಟ ಆದ ಕೂಡ ನಿಮಗೆ ಬೆಂಬಲ ಬೇಕೇ ಬೇಕು, ಅದು ಅನಿವಾರ್ಯವಾಗಿ ಆರ್ಥಿಕ ಸಹಾಯ ಅಂತೂ 100-100 ಬೇಕೇ ಬೇಕಾಗಿದೆ. ಹಾಗಾಗಿ ನೀವು ಭಕ್ತರ ಬಳಿ ಈ ಕುರಿತಂತೆ ಮಠದ ಆಸ್ತಿಯನ್ನು ಉಳಿಸುವುದಕ್ಕೆ ಹೋರಾಡ್ತಾ ಇರತಕ್ಕಂತಹ ಪಾರಂಪರಿಕ ಭಕ್ತರಾಗಿ ನೀವು ಏನು ಹೇಳ್ತೀರಿ? ಇಲ್ಲಿವರೆಗೂ ಏನಾಯಿತು, ತತ್ರ ನನಗೆ ಸುಮಾರು 370,000 ರೂಪಾಯಿವರೆಗೂ ಖರ್ಚಾಗಿದೆ ನನಗೆ ಈ ಸಿವಿಲ್ ಮೊಕದ್ದಮೆ ದಾಖಲು ಮಾಡಿಲ್ಲ ಪ್ರಕ್ರಿಯೆಗಾಗಿ. ಏನಾಯ್ತು, ಇದು ನನಗೆ ಏಕಾಏಕಿ ಬರಲಿಲ್ಲ. ಇದು ಸ್ವಲ್ಪ ಆಗಿ ಅಷ್ಟು ಮೊತ್ತ ಒಟ್ಟು ಮೊತ್ತ ಅಷ್ಟಾಗಿದೆ. ಅದು ನಾನೊಬ್ಬ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿರತಕ್ಕಂಥವು, ನಾನೇನು ಅಚ್ಚು ಶ್ರೀಮಂತ ಕುಟುಂಬ ಅಲ್ಲ ನಮ್ಮದೇನು. ಇದು ಕೂಡ ಹೊರೇನೆ, ಆದರೆ ಒಂದು ಸಂಕಲ್ಪ ಮಾಡಿದ್ದೇವೆ ನಾವು, ಅದನ್ನು ಸಾಧಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲ ಮಾಡಿದ್ದೇನೆ. ಅದು ಇವಾಗ ಬಂದಿರತಕ್ಕಂಥ ಈ ವೆಚ್ಚ ಏನಿದೆ, ಇದು ಒಟ್ಟಿಗೆ ದಿಢೀರ್ ವೆಚ್ಚ. ಇದು
ಪತ್ರಿಕೆ ಜಾಹೀರಾತು ಕೊಡ್ಬೇಕು, ಒಟ್ಟಿಗೆ ದುಡ್ಡು ಕೊಡ್ಬೇಕು ನಾನು ಅವ್ರಿಗೆ, ನಾನು ಕಂತು ಕಂತಲ್ಲಿ ಕೊಡ್ತೀನಿ ಸ್ವಾಮಿ ಅಂದರೆ ಪತ್ರಿಕೆಯವರು ಒಪ್ಪೋದಿಲ್ಲ. ಸೊ ಇದು ಮತ್ತು ಆರ್ ಪಿ ಡಿ ಇವೆಲ್ಲೂ ಕೂಡ ಹತ್ತಿರ ಒಂದು 5 ಲಕ್ಷ 5.5 ಲಕ್ಷ ರೂಪಾಯಿವರೆಗೂ ವೆಚ್ಚ ಬರುತ್ತೆ ಅಂತಕ್ಕಂಥ ಒಂದು ಅಂದಾಜು ಮಾಡಿದ್ದಾರೆ ನಮ್ಮ ವಕೀಲರು. ಅದಕ್ಕೆ ದಯಮಾಡಿ ನಾನು ಎಲ್ಲ ಅದ್ವೈತ ಪರಂಪರೆಯ ನಮ್ಮ ಎಲ್ಲ ಭಕ್ತರಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇದು ತುಂಬ ದೊಡ್ಡ ದೀರ್ಘವಾದಂಥ ಹೋರಾಟ ಇದು. ಇನ್ಫ್ಯಾಕ್ಟ್ ಇದು ಆದ ತಕ್ಷಣ ನ್ಯಾಯ ಸಿಕ್ಕಿಲ್ಲ. ನಮ್ಮ ಎದುರಾಳಿಗಳು ಎಷ್ಟು ಪ್ರಬಲರು ಅಂತಂದರೆ ಸಣ್ಣ ಸಣ್ಣ ವಿಚಾರಕ್ಕೂ ಅವರು ಹೈಕೋರ್ಟು ಸುಪ್ರೀಂ ಕೋರ್ಟನ್ನು ಮುಟ್ತಕ್ಕಂಥ ಒಂದು ಬಲಾಢ್ಯರವರು. ಅದೆಲ್ಲ ನಾವು ನಿರ್ವಹಿಸ್ತೀವಿ, ಅದೆಲ್ಲ ಭಗವಂತ ಅದನ್ನು ನಿಮ್ಮ ಸಹಕಾರ ತಿರುಗಿ ಅದನ್ನು ನಿಮ್ಮದೇ ಸಹಕಾರ ಅದನ್ನು ನಿರ್ವಹಿಸ್ತೀವಿ ನಾವು. ಆದರೆ ಇದು ಈ ಪ್ರಕ್ರಿಯೆ ಆಗಲೇಬೇಕು. ಇವಾಗಿದು ಈ ಸ್ಟೆಪ್ ಅಂದರೆ ಈ ಜಾಹೀರಾತು ಮತ್ತು ಆರ್ ಪಿ ಐ ಡಿ ಮುಖಾಂತರ ಕಳಿಸ್ತಕ್ಕಂಥ ಪ್ರಕ್ರಿಯೆ, ಇದನ್ನು ನಾವು ಮಾಡಲೇಬೇಕಾಗಿದೆ. ವಿ ಹ್ಯಾವ್ ಟು ಫುಲ್ಫಿಲ್ ದಿಸ್ ಅಬ್ಲಿಗೇಷನ್, ದಿಸ್ ಲೀಗಲ್ ಅಬ್ಲಿಗೇಷನ್. ಇದನ್ನು ಮಾಡಿಕೊಂಡ್ರೆ ಒಂದು ದೊಡ್ಡ ಒಂದು ಹಂತಕ್ಕೆ ನಾವು ಹೋಗ್ತೇವೆ. ಅದಕ್ಕೋಸ್ಕರ ನಾನು ಎಲ್ಲರೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇದು ನ್ಯಾಯಸಮ್ಮತವಾಗಿದೆ ನಮ್ಮದು, ಸರ್ಕಾರ ಆದೇಶ ವಿರುದ್ಧವಾಗೆಲ್ಲ ಆಗಿದೆ. ಇವರೇ ಸ್ವತಃ ಮೂರು ಸುಳ್ಳು, ಯಾರಾದರೂ ಪೀಠಾಧಿಪತಿ ಸುಳ್ಳು ದಾಖಲೆಗಳು ಸೈನ್ ಮಾಡ್ತದೆ ನಮ್ಮ ಪುರುಷೋತ್ತಮ ಭಾರತಿಯವರೇ, ನಮ್ಮ ದುರಂತ ಅದು. ಮೂರು ಸುಳ್ಳು ದಾಖಲೆ, ಒಂದೊಳಗಡೆ 10 ಕೋಟಿ ಪಡ್ಕೊಂಡಿದ್ದೀನಿ ಅಂತ ಸೈನ್ ಹಾಕ್ತಾರೆ, ಇನ್ನೊಂದು ಕಡೆ ಏನೂ ಪಡ್ಕೊಂಡಿಲ್ಲ ಅಂತ ಸೈನ್ ಹಾಕ್ತಾರೆ, ಇನ್ನೊಂದು ಕಡೆ ಹೇಳ್ತಾರೆ 20 ಕೋಟಿ ದಾನವಾಗಿ ಬಂದಿದೆ. ಯಾರೀ ದಾನವಾಗಿ ಕೊಡ್ತಾರೆ ಮಠಕ್ಕೆ? ದಯವಿಟ್ಟು ಭಕ್ತಾದಿಗಳಿಗೆ ಯೋಚನೆ ಮಾಡಬೇಕು. ಈಗಿನ ಕಾಲದಲ್ಲಿ 20 ಕೋಟಿ ಮಠಕ್ಕೆ ಯಾರು ದಾನ ಕೊಡ್ತಾರ? ಸಾಧ್ಯನೇ ಇಲ್ಲ ಅದು. ಸೊ ಹಾಗಾದರೆ ನಿಮ್ಮ ಲೆಕ್ಕಾಚಾರದೊಳಗೆ ಸಾಕಷ್ಟು ಅವ್ಯವಹಾರಗಳು ಪ್ರಸ್ತುತ ಮಠದ ಪೀಠಾಧಿಪತಿಗಳ ಕಡೆಯಿಂದಲೇ ಆಗಿರುವಂತ ಅವರು ಮತ್ತೆ ಅವರದು ಅವರು ಮತ್ತು ಎಸ್ ಎಸ್ ಶ್ರೀನಿವಾಸ ರಾವ್ ಆಡಳಿತಾಧಿ ವಕೀಲರು, ಹಾರ್ನಹಳ್ಳಿ ಲಾ ಪಾರ್ಟ್ನರ್ಸ್ ಎಸ್ ಎಸ್ ಶ್ರೀನಿವಾಸ ರಾವ್ ಇಬ್ಬರೂ ಸೇರೆ ಮಾಡಿರ್ತಕ್ಕಂಥ ಇದು ದೊಡ್ಡ ಹಗರಣ ಇದು ಖಂಡಿತವಾಗ್ಲು. ಆ ದೊಡ್ಡ ಹಗರಣವನ್ನು ಭೇದಿಸಿ ಭಕ್ತರಿಗೆ ನ್ಯಾಯ ಕೊಡಿಸ್ಬೇಕು, ಅದರ ಜೊತೆ ಒಳಗೆ ಮಠದ ಏನು ಆಸ್ತಿ ಇತ್ತು ಅದನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ನಿಮ್ಮ ಹೋರಾಟ. ಹೌದು, ಖಂಡಿತ. ಆ ಹೋರಾಟ ಮುಂದುವರೆದ ಭಾಗವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಧನ ಸಹಾಯ, ಇಲ್ಲದೆ ಹೋದರೆ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಆಗಲ್ಲ ಅಂತೇಳಿ. ಅಂತ ನೀವು ಏನೋ ಒಂದಷ್ಟು ಅವ್ಯವಹಾರವನ್ನು ಮಾಡಿಕೊಂಡಿದ್ರೆ ಕೋಟ್ಯಾಂತರ ರೂಪಾಯಿ ನಿಮ್ಮ ಕೈಲೂ ಇರ್ತಾ ಇತ್ತು, ನೀವು ನ್ಯಾಯದ ಪರ ಹೋಗಿದ್ದರಿಂದ ಜನ ನಿಮ್ಮ ಪರವಾಗಿದ್ದಾರೇನೋ ಅನ್ನುವಂಥದ್ದು ವಿಶ್ವಾಸ ನಮಗಿದೆ, ವಿಶ್ವಾಸ ಇದೆ. ಈಗ ಜನರನ್ನು ಅಂದರೆ ಭಕ್ತರನ್ನು, ಅದ್ವೈತಿಗಳನ್ನು, ನೀವು ಅದ್ವೈತಿ ಎಲ್ಲರೂ ಕೂಡ ಹಿಂದೂ ಧರ್ಮದಲ್ಲಿ ಯಾರಿದ್ದಾರೆ ಎಲ್ಲರನ್ನು ಕೂಡ ನೀವು ಪ್ರಾರ್ಥನೆ ಮಾಡ್ತಾ ಇದ್ದರೆ ಈ ಹೋರಾಟ ನಿಂತು ಸನಾತನ ಧರ್ಮದ ಎಲ್ಲ ಅನುಯಾಯಿಗಳ ಒಂದು ಕರ್ತವ್ಯ ಇದು ಅಂತ ವಿನಂತಿ ಮಾಡ್ಕೊಳ್ತೀನಿ. ಆದರೆ ವಿಶೇಷವಾಗಿ ಅದ್ವೈತಿಗಳಿಗೆ ಸಹಜವಾಗಿ ಅವ್ರದೇ ಮಠ ಆಗಿರೋದ್ರಿಂದ ಒಂದು ಅಫಿಲಿಯೇಷನ್ ಜಾಸ್ತಿ ಇರುತ್ತೆ, ಒಂದು ಮಾನಸಿಕ ಸಂಬಂಧ ಇರುತ್ತೆ. ಮಠ ನಮ್ಮದೇ, ಇದು ಅದ್ವೈತ ಪರಂಪರೆ ಮಠ, ಇದು ಆಸ್ತಿಯನ್ನು ಉಳಿಸ್ಬೇಕು ಅನ್ನೋದು ಅಭಿಮಾನ ಅವ್ರಲ್ಲಿ ಸಹಜವಾಗಿ ಒಂದು ಇದ್ದೇ ಇರುತ್ತಲ್ಲ. ಯಾವ ರೀತಿಯಾಗಿ ಒಂದು ಕುಟುಂಬದೊಳಗಡೆ ಅದೇ ಥರ ಇದು ಆ ರೀತಿಯಾಗಿ ಇದು ಅದ್ವೈತಿಗಳಿಗೆ ವಿಶೇಷ ಪ್ರಾರ್ಥನೆ. ಸನಾತನ ಧರ್ಮದ ಎಲ್ಲ ಅನುಯಾಯಿಗಳನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು, ಇದು ದೊಡ್ಡ ಹೋರಾಟ ಇದು, ಈ ಹಂತವನ್ನು ದಾಟ್ಲಿಕ್ಕೆ ದಯವಿಟ್ಟು ನನಗೆ ಎಲ್ಲರೂ ಧನ ಸಹಾಯ ಮಾಡಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಸರ್, ಖಂಡಿತ. ಕಡೆಯದಾಗಿ ನೀವು ಕೇಳ್ತಿದ್ರೆ ಧನ ಸಹಾಯವನ್ನು ಮಾಡಿ ಅಂಥೇಳಿ ಅಂತ ಬಹುಶಃ ಅಷ್ಟು ಸುಲಭದ ಪ್ರಶ್ನೆ ಅಂತ ಅನಿಸೋದಿಲ್ಲ. ಯಾಕೆ ಅಂತೇಳಿದ್ರೆ ಸಾಮಾನ್ಯ ಭಕ್ತರ ಮನಸ್ಸಿಗೆ ಹೋಗುವಂಥದ್ದು ನೀವು ಮಠದ ವಿರುದ್ಧ ನಿಂತು ಬಿಟ್ಟಿದ್ದೀರಿ, ಮಠದ ವಿರುದ್ಧ ಹೋಗಿಬಿಟ್ಟಿದ್ದೀರಿ. ನೀವು ನಮ್ಮ ಜನಕ್ಕೆ ಅದಕ್ಕೆ ಭಾವನೆ ಬಂದುಬಿಡುತ್ತೆ, ಅದು ನ್ಯಾಯದ ಪರ ಅಂತ ಬರೋದೇ ಇಲ್ಲ ಅಲ್ಲಿ. ಅದು ನಮ್ಮವರಾಗಿ ನಮ್ಮ ಮಠದ ವಿರುದ್ಧ ಮಾತನಾಡ್ತಾರೆ ಅನ್ನುವಂಥ ಭಾವನೆ ಬಂದುಬಿಟ್ರೆ ಎಲ್ಲೋ ಒಂದಷ್ಟು ಕಡೆಗೆ ನಿಮಗೆ ಧನ ಸಹಾಯ ಬರೋದು ಕೂಡ ಕುಂಠಿತ ಆಗ್ಬೋದಲ್ಲ. ಹಾಗಾಗಿ ಅವ್ರಿಗೊಂದು ಸ್ಪಷ್ಟನೆ ನೀವು ದಯವಿಟ್ಟು ಕೊಡಲೇಬೇಕಾಗುತ್ತೆ. ಯಾಕಂದ್ರೆ ನೀವು ಮಠದ ವಿರುದ್ಧ ಅಲ್ಲ, ಧಾರ್ಮಿಕ ವಿರುದ್ಧ ಅಲ್ಲ, ಅದ್ವೈತದ ವಿರುದ್ಧ ಅಲ್ಲ, ಖಂಡಿತ ನಿಮ್ಮ ವಿರುದ್ಧ ಭೂ ಕಬಳಿಕೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡಿ ಆ ಮಠದ ಆಸ್ತಿಯನ್ನು ಉಳಿಸೋದಕ್ಕೋಸ್ಕರವಾಗಿ ಅದನ್ನು ಒಂದು ಸಲ ಕಟ್ಟೆ ಕಡೆದಾಗ ಮನವಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಾನು ಅದ್ವೈತದ ವಿರುದ್ಧ ಅಲ್ಲ. ಪ್ರತಿ ವರ್ಷ ನನ್ನ ಮನೆಯೊಳಗಡೆ ಪರಮಪೂಜ್ಯ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಪರಮಾಚಾರ್ಯರ ಆರಾಧನೆಯನ್ನು ನಮ್ಮ ತಂದೆಯವರ ಕಾಲದಿಂದಲೂ ನಮ್ಮ ಕುಟುಂಬದ ಮಟ್ಟದಲ್ಲಿ ನಾವು ಮಾಡ್ಕೊಂಡು ಬಂದಿರತಕ್ಕಂಥ ಕುಟುಂಬ ನಮ್ಮದು. ಮತ್ತು ತುರುವೇಕೆರೆ ಆಗಿರೋದ್ರಿಂದ, ನಮ್ಮೂರು ತುರುವೇಕೆರೆ ಮೂಲತಃ ಆಗಿರೋದ್ರಿಂದ, ತುಮಕೂರು ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಈ ಸುತ್ತಲುಮುತ್ತಲು ಪ್ರದೇಶಕ್ಕೆ ನಾವು ಮುಂಚೆಯಿಂದಲೂ ಶಿವಗಂಗಾ ಮಠವನ್ನೇ ನಾವು ಕೇಂದ್ರವಾಗಿ ಇಟ್ಕೊಂಡಿರ್ತಕ್ಕಂಥದ್ದು. ನಮ್ಮ ಏನೇ ಒಂದು ಧಾರ್ಮಿಕ ಸಂಗತಿಗಳಿರ್ಬೋದು, ಎಲ್ಲವನ್ನು ಕೂಡ ನಾವು ಹತ್ತಿರದಲ್ಲಿರಬೇಕು ಅಂತ ನಮ್ಮ ಪೂರ್ವಜೇನು ಅಪೇಕ್ಷೆ ಪಟ್ಟಿದ್ರು ಅದರ ಪ್ರಕಾರವಾಗಿ ನಾವು ಶಿವಗಂಗಾ ಮಠದ ಭಕ್ತರೇ. ನಾವು ನಮ್ಮದು ಮಠದ ವಿರೋಧಿ ಕೃತ್ಯ ನಾವೇನೂ ಮಾಡಿಲ್ಲ. ಇಲ್ಲಿ ಭಿನ್ನಾಭಿಪ್ರಾಯ ಇರತಕ್ಕಂಥದ್ದು, ನಮ್ಮ ಗೌರವಾನ್ವಿತ ಪೀಠಾಧಿಪತಿಗಳು ನಾವು ಇವತ್ತಿಗೂ ಅವ್ರ ಬಗ್ಗೆ ನಮಗೇನು ಯಾವುದೇ ಥರ ದ್ವೇಷವಾಗಲಿ ಏನಿಲ್ಲ ನಮಗೆ ಅವ್ರ ಬಗ್ಗೆ. ಗೌರವಾನ್ವಿತ ಪೀಠಾಧಿಪತಿಗಳಾದ ಶ್ರೀ ಪುರುಷೋತ್ತಮ ಭಾರತಿಯವರು ಪೀಠದಲ್ಲಿ ಕುಳಿತುಕೊಂಡು ಸುಳ್ಳು ದಾಖಲೆಗಳು ಸಹಿ ಹಾಕಿ ಹೋಗಲಿ, ನಮ್ಮ ಮಠಕ್ಕೆ ಒಂದು 500-600 ಕೋಟಿ ಬಂತಪ್ಪ, ಅದು ಒಂದು ಸಂತೋಷ ಸಂಗತಿ. ಕೇವಲ 10 ಕೋಟಿ ರೂಪಾಯಿ ಒಂದು ದಾಖಲೆ ಒಳಗಡೆ
ಇನ್ನೊಂದು ದಾಖಲೆಗಳು ಏನು ಪಡೆದಿಲ್ಲ ಅಂಥೇಳಿ ಒಂದು ದಾಖಲೆ, ಇನ್ನೊಂದು ದಾಖಲೆಗಳು 20 ಕೋಟಿ ಮಠಕ್ಕೆ ದಾನವಾಗಿ ಬಂದಿದೆ ಅಂತ ಹೇಳಿದೆ. ಈ ತರಹದ ಒಂದು ಪ್ರಸಂಗ ಉದ್ಭವ ಆಗಿರೋದ್ರಿಂದ ನಾವು ಮಠದ ಆಸ್ತಿಯನ್ನು ಉಳಿಸ್ಲಿಕ್ಕೆ, ಮತ್ತು ಸರ್ಕಾರವೇ 68ನೇ ಎಸಿಲ್ ಸ್ಪಷ್ಟವಾಗಿ ಹೇಳಿದೆ, ಮಠ ಮಾತ್ರ ಮಾರಬೋದೇ ಹೊರತು ಮಠದ ಪರವಾಗಿ ಯಾರೂ ಮಾರೋಕ್ಕೆ ಅವಕಾಶ ಇಲ್ಲ ಅನ್ನೊಂದು ಆದೇಶವನ್ನು ಉಲ್ಲಂಘನೆ ಮಾಡಿ ಅವತ್ತು ಸರ್ಕಾರ ಮಾರಾಟ ಮಾಡಿರ್ತಕ್ಕಂಥದ್ದು ಲೋಪ ಅಲ್ಲೇ ಆಗೋಗಿದೆ. ಮತ್ತು 41,200 ರೂಪಾಯಿ ಅವತ್ತೇನು ಆಗಿದೆ ಅದು ಮಠಕ್ಕೆ ಬಂದಿಲ್ಲ ದುಡ್ಡದು. ನಮ್ಮ ಹಿಂದಿನ ಪೀಠಾಧಿಪತಿಗಳು ಆದಂಥ ಮೊಕದ್ದಮಗೆ ಅದೇ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅವರ ಬ್ರಹ್ಮೈಕ್ಯ ನಂತರ ಇದೇ ಪೀಠಾಧಿಪತಿಗಳು ಮತ್ತು ಇದೇ ಲಾಯರ್ ಶ್ರೀನಿವಾಸರಾವ್ ಅವರು ಒಂದು ಅಮೆಂಡೆಡ್ ಪ್ಲೇಂಟ್ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಒಂದು ಕುಟುಂಬ ತಂದೆಯವರು ನಿಧನರಾದ ಮೇಲೆ ಮಗ ನಾನೇ ಆಸ್ತಿ ಹಕ್ಕದಾರ ಅಂತೇಳಿ ಹೇಳ್ಕೊಳ್ಳೋಕೆ ಹೊರಟ ಮಾಡ್ತಾನೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಹಿಂದಿನ ಪೀಠಾಧಿಪತಿ ಬ್ರಹ್ಮೈಕ್ಯರಾದ ಮೇಲೆ ಇವರು ಸ್ವತಃ ಒಂದು ಅಮೆಂಡೆಡ್ ಪ್ಲೇಂಟ್ ಹಾಕ್ತಾರೆ, ಇವರಿಬ್ಬರೇನೆ. ಅದರಲ್ಲೂ ಕೂಡ ಇವರೇ ಹೇಳ್ತಾರೆ, ಹೌದು ಹಿಂದೇಳಿ ಹಿಂದಿನ ಪೀಠಾಧಿಪತಿ ಹೇಳಿದ್ರೆ ಸರಿ ಇದೆ, ನಮ್ಮ ಮಠಕ್ಕೆ ದುಡ್ಡು ಬಂದಿಲ್ಲ ಅಂತಾರೆ. ಇವರೇ ಹೇಳ್ತಾರೆ, ಇವರೇ ಹೇಳದನ್ನೇ ಇಲ್ಲ ಅಂತ ಇಲ್ಲಿ ಹೇಳ್ತಾರಲ್ಲ. 2017ನೇ ಇಸಿ ಒಳಗಡೆ ಇವರು ಅಮೆಂಡೆಡ್ ಪ್ಲೇಂಟ್ ಒಳಗಡೆ ಎಲ್ಲವೂ ಹಿಂದಿನ ಪೀಠಾಧಿಪತಿಗಳು ಹೇಳಿದ್ರೆ ಸರಿ ಇದೆ ಅಂತ ಹೇಳ್ತಕ್ಕಂಥ ಈ ಜನ 2017 ಏಪ್ರಿಲ್ಗಡೆ ಎಲ್ಲ ಸರಿ ಇಲ್ಲ ಅಂತ ಹೇಳ್ತಾರಲ್ಲ. ಅವರೇ ಅಲ್ಲೊಂದು ಕಡೆ ಹೇಳ್ತಾರೆ, ಇಲ್ಲೊಂದು ಹೇಳ್ತಾರೆ. ನಾನಲ್ಲ, ನಾನು ಅದನ್ನು ಪ್ರಶ್ನೆ ಮಾಡ್ತಿದ್ದೀನಿ ಅಷ್ಟೇ. ಇಲ್ಲಿ ಪೀಠದಲ್ಲಿ ಕೂತ್ಕೊಂಡು ದಯವಿಟ್ಟು ಈ ರೀತಿ ತಾವು ಮಾಡಿದ್ದೀರಿ ಅಂತ ನಾನು ಪ್ರಶ್ನೆ ಮಾಡಿದ್ದೇ ಒಂದು ಖಂಡಿತ ನನ್ನ ಅನಿಸಿಕೆ. ಇದು ನಾನು ಅಧರ್ಮದಲ್ಲಿಲ್ಲ ನಾನು, ಅಷ್ಟೇ ಅಲ್ಲ. ಯಾಕೆ ಪರಮ ಪೂಜ್ಯ ಶಂಕರಾಚಾರ್ಯರೇ ನಮಗೆ ಹೇಳಿದ್ದಾರೆ ಒಂದು ಶ್ಲೋಕದ ಮುಖಾಂತರ, ಶಿವ ಅಪರಾಧ ಕ್ಷಮಾಪಣ ಸ್ತೋತ್ರ ಅಂತ ಬರೀತಾರೆ ಆಚಾರ್ಯ ಶಂಕರ್. ಅದರೊಳಗಡೆ ಇದು 14ನೇ ಶ್ಲೋಕ. ಇದು ದುರಾದೃಷ್ಟ ಅಂತ ನಮ್ಮ ಗಮನಕ್ಕೆ ಈ ಸಂದರ್ಭ ತರೋದಕ್ಕೆ ಇಷ್ಟಪಡ್ತೀನಿ. ಮೂಲ 30 ವರ್ಷದ ಹಿಂದುಗಡೆ ಏನು ಮುದ್ರಣ ಆಗಿತ್ತು ಶಿವಾಪರಾಧ ಕ್ಷಮಾಪಣ ಸ್ತೋತ್ರಗಳು, ಅದರಲ್ಲಿ ಈ ಶ್ಲೋಕ ಇದೆಯಾ ಹೊರತು ಇವಾಗೇನು ಮುದ್ರಣ ಆಗಿ ಬರ್ತಿದೆಯಲ್ಲ ಬೇರೆ ಬೇರೆ ಮಠಗಳಿಂದ, ಈ ಶ್ಲೋಕನೇ ಎಗರಿಸ್ಬಿಟ್ಟಿದ್ದಾರೆ. ಅಲ್ಲ, ಶ್ಲೋಕ ಎಗರಿಸಿದಾರೆ ಅಂತ ಹೇಳಿದ್ರೆ ಅವರು ಅದನ್ನ ಅನುಸರಿಸ್ತಾ ಇಲ್ವಾ? ಅದಕ್ಕೆ ಇರಬಹುದು, ಅದಕ್ಕೆ ಶ್ಲೋಕ ಬೇಡ ಇದ್ರೆ ನಿಮ್ಮಂತರ ಪ್ರಶ್ನೆ ಮಾಡ್ತಿರಲ್ಲ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಆಚಾರ್ಯ ಶಂಕರರು, ಪೌರೋಹಿತ್ಯಂ ರಜನಿರಚರಿತಂ ಗ್ರಾಮಣಿತ್ವಂ ನಿಯೋಗೋ ಮಾಠ ಮಠಾಪತ್ಯಂ ಹೆನೃತ ವಚನಂ ಸಾಕ್ಷಿವಾದ ಪರಾನ್ನಂ ಬ್ರಹ್ಮದ್ವೇಷ ಖಲ ಜನರತಿ ಪ್ರಾಣಿನಾಂ ನಿರ್ದಯತ್ವಂ ಮಾ ಭೂದೇವಂ ಮಮ ಪಶುಪತೆ ಜನ್ಮ ಜನ್ಮ ಅಂತರೇಶು. ಪೌರೋಹಿತ್ಯ, ರಾತ್ರಿಯ ಸಂಚಾರ, ಗ್ರಾಮಾಧಿಕಾರ, ನಿಯೋಗ ಕಾರ್ಯ, ಮಠಾಧಿಪತಿಯ ಕೆಲಸ, ಸುಳ್ಳು ವಚನ, ಸಾಕ್ಷಿ ನುಡಿಯುವುದು, ಪರಾನ್ನ, ಬ್ರಾಹ್ಮಣ ದ್ವೇಷ, ದುಷ್ಟಜನರ ಸ್ನೇಹ, ಪ್ರಾಣಿಗಳ ನಿರ್ದಯ, ಇವುಗಳು ಹೇ ಪಶುಪತಿ ನನಗೆ ಜನ್ಮ ಜನ್ಮಾಂತರಗಳಲ್ಲಿಯೂ ಪ್ರಾಪ್ತವಾಗದಿರಲಿ. ಇದುಗಳು ನಮ್ಮ ಪೀಠಾಧಿಪತಿಗಳು ಏನು ಉಲ್ಲಂಘನೆ ಮಾಡಿದ್ದಾರೆ ಆಚಾರ್ಯ ಶಂಕರ ಇರತಕ್ಕಂಥ ಶಾಸ್ತ್ರವಾಕ್ಯದಲ್ಲಿ ಅಂತಂದರೆ, ಸುಳ್ಳು ವಚನ, ಸಾಕ್ಷಿ ನುಡಿದಿದ್ದಾರೆ, ನಮ್ಮನ್ನು ಜೈಲಿಗೆ ಹಾಕಿಸಿ ಬ್ರಾಹ್ಮಣ ದ್ವೇಷವನ್ನು ಮಾಡಿದ್ದಾರೆ ಅಂತ ಹೇಳೋಕ್ಕೆ ಅತ್ಯಂತ ನನಗೆ ದುಃಖ ಆಗತ್ತೆ ನನಗೆ. ಮತ್ತು ದುಷ್ಟಜನ ಸ್ನೇಹ, ಸಹಜವಾಗಿ ಇದರೊಳಗೆ ದುಷ್ಟಜನ ಸ್ನೇಹ ಕೂಡ ಬಂದ್ಬಿಡುತ್ತೆ. ಯಾಕೆಂದರೆ ಇವೆಲ್ಲ ಮಾಡಬೇಕು ಅಂದರೆ ಸಜ್ಜನರು ಹತ್ರಕ್ಕೆ ಹೋಗೋದಿಲ್ಲ ಎಲ್ಲ ಮಾಡೋದಕ್ಕೆ, ಪ್ರಾಮಾಣಿಕವಾಗಿರೆಲ್ಲರೂ ಹೋಗ್ತಾರೆ. ಸೊ ಅದರಿಂದಾಗಿ ಇದರೊಳಗೆ ನಾನು ಖಂಡಿತವಾಗಲೂ ಎಲ್ಲ ನನ್ನ ಅದ್ವೈತ ಪರಂಪರೆಯ ಎಲ್ಲ ಅಭಿಮಾನಿಗಳಲ್ಲಿ, ಅದ್ವೈತ ಪರಂಪರೆಯ ಎಲ್ಲ ಅನುಸರಿಸಿರ್ತಕ್ಕಂಥ ಎಲ್ಲ ನಮ್ಮ ಸಜ್ಜನ ಬಂದು ಸತ್ಕಾಮಾಸರ್ತರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನಾನು ಮಠದ ವಿರೋಧಿ ಅಲ್ಲ, ಪೀಠದ ವಿರೋಧಿ ಅಲ್ಲ, ಅದ್ವೈತ ವಿರೋಧಿನೂ ಅಲ್ಲ. ಕೇವಲ ಇವತ್ತು ಆ 208 ಆ್ಯಕ್ಚುಲಿ 212 ಎಕರೆ, ಅದೇ ಸರ್ಕಾರದ ದಾಖಲೆ 208 ಎಕರೆ ಅಂತ ಆಗಿದೆ ಇರಲಿ, ಅಷ್ಟೂ ಜಮೀನನ್ನು ಉಳಿಸ್ಲಿಕ್ಕೆ ಮಾಡ್ತಾ ಇರತಕ್ಕಂಥ ನನ್ನ ಏಕಾಂಗಿ ಹೋರಾಟ ಇದು. ಇವತ್ತು ನಾನು ತಮ್ಮ ಮುಂದೆ ಯಾಕೆ ಬರಬೇಕಾಗಿದೆ ಅಂದರೆ, ಇವತ್ತು ತುಂಬ ಇದು ಆರ್ಥಿಕ ಹೊರೆ ಬರ್ತಾ ಇದೆ ನನಗೆ, ನನ್ನ ಕೈಲಿ ಬರೆಸ್ಲಿಕ್ಕೆ ನನಗೆ ಶಕ್ತಿ ಇಲ್ಲ. ಆದರೆ ಈ ಹಂತವನ್ನು ದಾಟಲೇಬೇಕಾಗಿದೆ. ಅದರಿಂದಾಗಿ ನಾನು ಇವತ್ತು ತಮ್ಮೆಲ್ಲರ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ತಾವೆಲ್ಲರೂ ಕೂಡ ಇವತ್ತು ನನಗೆ ಸಹಾಯ ಮಾಡಬೇಕು, ದಯವಿಟ್ಟು ಸಹಾಯ ಮಾಡಿ ವಿನಂತಿ ಮಾಡ್ಕೊಳ್ತೇನೆ. ಸರ್, ಖಂಡಿತ ಒಂದು ಅದ್ವೈತ ಪರಂಪರೆ 16ನೇ ಶತಮಾನದಲ್ಲಿ ಬಂದಂತಹ ಒಂದು ಏನು ಮಠ ಅದು, ಆ ಮಠದಲ್ಲಿ ಆಗಿರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಅವ್ಯವಹಾರಗಳು, ಭ್ರಷ್ಟಾಚಾರಗಳು ಏನೋ ಒಂದು ಕಡೆಗೆ ಇರ್ಬೋದು, ಅದರ ವಿರುದ್ಧವಾಗಿ ಒಂದು ಏಕಾಂಗಿಯಾಗಿ ಹೋರಾಟವನ್ನು ಮಾಡ್ತಾ ಆ ಆಸ್ತಿಯನ್ನು ಮಠಕ್ಕೆ ಉಳಿಸ್ಬೇಕು ಅಂಥೇಳಿ ಪಾರಂಪರಿಕ ಭಕ್ತರಾಗಿರ್ತಕ್ಕಂಥ ನೀವು ಏಕಾಂಗಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಿ, ಅದರ ವಿವರವನ್ನು ಕೊಟ್ಟಿದ್ದೀರಿ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಅವರ ಬಾಯಲ್ಲಿಯೇ ಕೇಳಿದಿರಿ ಏನಾಗಿದೆ ಏನಾಗ್ತಿದೆ ಅಂತೇಳಿ ಅಂತ. ನ್ಯಾಯಾಲಯದಲ್ಲಿ ಈ ಮೊಕದ್ದಮೆ ಇರೋದರಿಂದ ಅತಿ ಹೆಚ್ಚು ನ್ಯಾಯಾಲಯದ ವಿಚಾರಕ್ಕೆ ನಾವು ಹೋಗಲಿಕ್ಕೆ ಹೋಗ್ತಾ ಇಲ್ಲ. ಯಾಕೆ ಅಂತಂದರೆ ನ್ಯಾಯಾಲಯ ಏನು ತೀರ್ಮಾನವನ್ನು ಕೊಡುತ್ತೆ ಅದೆಲ್ಲರೂ ಕೂಡ ತಲೆಬಾಗಿ ಒಪ್ಪಲೇಬೇಕಲ್ಲ, ಎರಡನೇ ಪ್ರಶ್ನೆಯೇ ಇಲ್ಲ. ಪ್ರಶ್ನೆ ಮಾಡಲಿಕ್ಕೂ ನಮಗೆ ಯಾವುದೇ ಹಕ್ಕುಗಳಿಲ್ಲ. ಆದರೆ
ಇವರು ಕೇಳ್ತಾ ಇರತಕ್ಕಂಥದ್ದು ಒಂದೇ, ನ್ಯಾಯದ ಪರ ನಾನು ಹೋರಾಟವನ್ನು ಮಾಡ್ತಾ ಇದ್ದೇನೆ. ಆರ್ಥಿಕವಾಗಿ ಸಾಕಷ್ಟು ಹೊರೆ ಬರುತ್ತೆ ಖಂಡಿತ. ಮನುಷ್ಯನನ್ನು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿಸುವಾಗ ಆರ್ಥಿಕ ಹೊರೆಯನ್ನು ತಡೆದುಕೊಳ್ಳೋದು ಕಷ್ಟ. ಆದರೂ ಕೂಡ ಆನಂದ ಟಿ ಆರ್ ಅವರು ಆನಂದವಾಗಿದ್ದಾರೇನಂತ ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಒಳಗಿರ್ತಕ್ಕಂಥ ನೋವು ಅನುಭವಿಸುವವರಿಗೆ ಗೊತ್ತು. ಅವರು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು, ಅದ್ವೈತ ಪರಂಪರೆ ಇರತಕ್ಕಂತಹ ಈ ಜಾಗವನ್ನು ಉಳಿಸಬೇಕು, ಅದಕ್ಕೆ ಧನಸಹಾಯವನ್ನು ಮಾಡಿ ಅನ್ನುವಂಥ ಮನವಿಯನ್ನು ಕೂಡ ಮಾಡಿದ್ದಾರೆ. ಅವರ ಮನವಿಯನ್ನು ನೀವು ಆಲಿಸಿ ಅವರಿಗೆ ಏನು ಸಹಕಾರ ಕೊಡಲಿಕ್ಕಾಗತ್ತೆ ಆ ಸಹಕಾರವನ್ನು ಕೊಟ್ಟು ನ್ಯಾಯಕ್ಕೆ ಒಂದು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತೀವಿ. ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.